ರಾಜಕಾರಣದ ಇತಿಹಾಸದಲ್ಲಿ ಪಾಳೆಗಾರಿಕೆ ಕಲ್ಚರ್ ಯಾವತ್ತೂ ನಡೆದಿಲ್ಲ ನಾನು ಅಂತ ಮೆರೆದವ್ರು ಯಾರು ಕೂಡ ರಾಜಕಾರಣದಲ್ಲಿ ಉಳಿದಿಲ್ಲ ಜನಗಳ ಜೊತೆ ಯಾರು ಉಳಿದವರು ಅವರೇ ಜನನಾಯಕರು ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂತಂದ್ರೆ ಹದಿನೈದು ವರ್ಷ ಆಳ್ವಿಕೆ ಮಾಡಿದಂಥ ಕಾಂಗ್ರೆಸ್ ಸರ್ಕಾರವನ್ನ ಎ ಪಿ ದೆಹಲಿಯಲ್ಲಿ ದುಳೀಪಟ ಮಾಡಿತು ಶಿಲಾ ದೀಕ್ಷಿತ್ ಹದಿನೈದು ವರ್ಷ ಮುಖ್ಯಮಂತ್ರಿ ಆಗಿದ್ದರು ಇವತ್ತು ದೆಹಲಿಯಲ್ಲಿ ಒಬ್ಬ ಕಾಂಗ್ರೆಸ್ ಎಮ್ ಎಲ್ ಎ ಇಲ್ಲ ಏ ನರೇಂದ್ರ ಮೋದಿ ಭಾರಿ ದಿಗ್ವಿಜಯ ಅಂತಿದ್ರು ಎಪ್ಪತ್ತು ಸೀಟಲ್ಲಿ ಅರವತ್ತೇಳು ಎ ಎ ಪಿ ಮೂರು ಬಿ ಜೆ ಪಿ ಮೂರೇ ಮೂರು ಸೀಟು ಎಮ್ ಎಲ್ ಎ ಚುನಾವಣೆಯಲ್ಲಿ ನಂತರ ಮೊನ್ನೆ ಚುನಾವಣೆಯಲ್ಲಿ ಅರವತ್ತೆರಡೆಯ ಆಪು ಎಂಟು ಬಿಜೆಪಿ ಕಾಂಗ್ರೆಸ್ ಪಂಜಾಬ್ ಪಂಜಾಬಲ್ಲಿ ಆಪ್ಗೆ ಬಾರಿ ದಿಗ್ವಿಜಯ ಅಲ್ಲಿ ಕೂಡ ಮೂವತ್ತಾರು ಕಡೆ ರನ್ನರ್ ಅಪ್ ಒಂದ್ ಐದು ಕಡೆ ಗೆದ್ರು ಈಗ ಕರ್ನಾಟಕದ ಸರದಿ ಕರ್ನಾಟಕದಲ್ಲೂ ಕೂಡ ಒಂದಷ್ಟು ನಿರೀಕ್ಷೆ ಲೆಕ್ಕಾಚಾರ ಇಲ್ಲೇನೋ ಬೇರೆ ಏನೋ ಮ್ಯಾಜಿಕ್ ಮಾಡ್ಬಿಡ್ತಾರೆ ಅನ್ನೋದಿಲ್ಲ ಕ್ಯಾಂಡಿಡೇಟ್ ಕೆಪಾಸಿಟಿ ಇದ್ರೆ ಪಾರ್ಟಿ ಚಿಹ್ನೆ ಮೇಲೆ ಚುನಾವಣೆಗಳು ಆಗ್ತವೆ ಯಾರೋ ಬಂದು ಅಲೆಯಲ್ಲಿ ನಾವು ಗೆದ್ದು ಬಿಡ್ತೀವಿ ವಿಧಾನಸೌಧ ಮೆಟ್ಲತ್ತೀವಿ ಅಂದರೆ ಅವರು ಭ್ರಮೆ ಅದೇನೂ ಮಾಡೋಕ್ಕಾಗಲ್ಲ ಕರ್ನಾಟಕದಲ್ಲೂ ಕೂಡ ಆಪ್ ಒಂದಷ್ಟು ಲೆಕ್ಕಾಚಾರ ಇಟ್ಕೊಂಡು ಕೂತಿದೆ ಈಗ ನನ್ನ ಜೊತೆ ಮಾತಾಡಲಿಕ್ಕೆ ಗದಗ ಜಿಲ್ಲೆಯ ರೋಣ ವಿಧಾನಸಭಾ ಕ್ಷೇತ್ರದ ಆಮ್ ಆದ್ಮಿ ಪಕ್ಷದ ಬಹುತೇಕ ಸಂಭಾವ್ಯ ಅಭ್ಯರ್ಥಿ ಬಹುತೇಕ ಅವರ ಫಿಕ್ಸ್ ಆನೆಕಲ್ ದೊಡ್ಡಯ್ಯನ ಜೊತೆ ಇದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಏನು ಸಮಾಚಾರ ಎಲ್ಲಿಯ ಆನೇಕಲ್ ದೊಡ್ಡಯ್ಯ ಎಲ್ಲಿಯ ರೋಣ ಏನು ಸಮಾಚಾರ ಹೆಂಗಿದು ಕನೆಕ್ಟ್ ಆಗಿದ್ದು ನಿಮಗೆ ಸರಿಗ ಬೆಂಗಳೂರಿನ ಸುತ್ತಮುತ್ತ ಇರತಕ್ಕಂಥ ನಾವು ನಂದಂತೂ ವಿಶೇಷವಾಗಿ ಆನೇಕಲ್ಲು ಕಲ್ಲು ರಿಸರ್ವೇಷನ್ ನಾವು ನಿಮ್ಗೆ ಗೊತ್ತಿದೆ ಆನೆ ಕಲ್ಲಲ್ಲಿ ಯಾರು ಜನಸಾಮಾನ್ಯರು ನಾವು ಕಂಟೆಸ್ಟ್ ಮಾಡೋಂಥ ಜನರಲ್ ಆದರೂ ನಾವು ನಮ್ಮಂಥ ಜನಸಾಮಾನ್ಯರಿನ್ ಮುಂದೆ ಚುನಾವಣೆ ಮಾಡೋಕ್ಕಾಗೋದಿಲ್ಲ ಆಮೇಲೆ ಬೆಂಗಳೂರಿನ ಅಕ್ಕಪಕ್ಕ ಕ್ಷೇತ್ರಗಳೆಲ್ಲ ನೀವು ಹೇಳ್ದಂಗೆ ಒಳ್ಳೆಯ ಪದ ಬಳಸ್ರಿ ಪಾಳ್ಯಗಾರರು ಅಂತ ಈಗ ಆಲ್ರೆಡಿ ಸಾಮ್ರಾಜ್ಯ ಕಟ್ಕೊಬಿಟ್ಟಿದ್ದಾರೆ ಸುತ್ತು ಒಂದು ಕೋಟೆ ಕಟ್ ನಿರ್ಮಿಸ್ಕೊಬಿಟ್ಟಿದ್ದಾರೆ ಈ ಕೋಟೇನು ಬೇದಿಸಿ ಜನಸಾಮಾನ್ಯರು ಒಳಕೋಗೋದು ಬೆಂಗಳೂರು ಸುತ್ತಮುತ್ತ ಮಟ್ಟಿಗೆ ಭಾಳ ಕಷ್ಟ ಜೊತೆಗೆ ನಾನು ಏನು ಕರ್ನಾಟಕದ ಆದ್ಯಂತ ಎರಡು ಮೂರು ವಿಚಾರಕ್ಕೆ ನಾನು ಸಂಚಾರ ಮಾಡಿದ್ದೀನಿ ಒಂದು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮಾಡಿದಂಥ ಸಂದರ್ಭದಲ್ಲಿ ಈಶ್ವರಪ್ಪನ ಜೊತೆ ಇಡೀ ರಾಜ್ಯ ಸುತ್ತಾಡಿದಂಥ ಒಂದು ಅನುಭವ ಇತ್ತು ಎರಡು ನಮ್ಮ ಜಗದ್ಗುರು ಈಶ್ವರನ ಪುರಿವರ ನೇತೃತ್ವದಲ್ಲಿ ಎಷ್ಟಿ ಹೋರಾಟ ಇತ್ತು ಅದರದ್ದು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇದ್ದೆ ನಾನು ಆ ಮೂಮೆಂಟಲ್ಲೂ ಸಹ ಅತಿ ಹೆಚ್ಚು ಬಾರಿ ನಾನು ಗದಗ ಜಿಲ್ಲೆಯನ್ನು ಕಾನ್ಸಂಟ್ರೇಟ್ ಮಾಡಿದ್ದೆ ಆ ಸಂದರ್ಭದಲ್ಲಿ ನಾನು ಎಲ್ಲಾದರೂ ಒಂದು ಕಡೆ ಕಂಟೆಸ್ಟೇ ಮಾಡಬೇಕು ಅಂತ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ನನಗೆ ಸೂಕ್ತವಾದಂಥ ಕ್ಷೇತ್ರ ಕಾಣಿಸಿದ್ದು ರೋಣ ವಿಧಾನಸಭಾ ಕ್ಷೇತ್ರ ಆ ಒಂದು ದಿಕ್ಕಲ್ಲಿ ಕಳೆದ ಎರಡು ಮೂರು ವರ್ಷದಿಂದ ಅಲ್ಲೇ ಉಳ್ಕೊಂಡು ಅಲ್ಲಿನ ಕ್ಷೇತ್ರ ಜನರ ಮಧ್ಯೆ ಓಡಾಡಬೇಕು ಅನ್ನೋ ಕಾರಣಕ್ಕೆ ಹೊಂಟಿದ್ದೀನಿ ಸರ್ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ರೋಣಾಗೆ ಹಾಕೋದ್ರಿ ಸರ್ ಸರಿಗ ಒಂದು ರೋಣ ಇನ್ನೂರ ಇಪ್ಪತ್ನಾಲ್ಕರಲ್ಲಿ ರೋಣಾಗೆ ಹಾಕೋದ್ರೆ ಅಂದ್ರೆ ನಿಜವಾಗ್ಲೂ ನನ್ನ ಹತ್ರ ಉತ್ತರ ಇಲ್ಲ ಆ ಭಗವಂತ ಯಾಕೆ ನನ್ನ ಕರ್ಕೊಂಡು ಹೋಗಲ್ಲಿ ಬಿಟ್ಟಿದ್ದಾನಂತೆ ಆದರೆ ಅಲ್ಲಿ ನಾನು ಓಡಾಡ್ದಂಥ ಸಂದರ್ಭದಲ್ಲಿ ಅನೇಕ ಹಳ್ಳಿಗಳು ತೊಂಬತ್ತೇಳು ಹಳ್ಳಿ ಬರುತ್ತೆ ಇನ್ನೂರ ಅರವತ್ತಾರು ಬೂತ್ ಬರುತ್ತೆ ಪ್ರತಿ ಹಳ್ಳಿಗೂ ನಾನು ಈಗಾಗಲೇ ವಿಸಿಟ್ ಕೊಟ್ಟಿದ್ದೀನಿ ಅಲ್ಲಿ ಓಡಾಡ್ದಂಥ ಸಂದರ್ಭದಲ್ಲಿ ನನ್ಗನ್ಸಿದ್ದು ಒಂದೇ ಏನು ಕಾಂಗ್ರೆಸ್ಸು ಸಾಮಾಜಿಕ ನ್ಯಾಯದ ಬಗ್ಗೆ ಭಾಳ ಪುಂಖಾನುಪುಂಖ ಕಳೆದ ಎಪ್ಪತ್ತು ವರ್ಷದಿಂದ ಮಾತಾಡುತ್ತೆ ನಮಗೆ ಕರ್ನಾಟಕದಲ್ಲಿ ಬಿ ಜೆ ಪಿ ಅಷ್ಟೇ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಬಾಳು ಅಂತ ಭಾಷಣಗಳು ಮಾಡ್ತಾರೆ ನಿಮ್ಗೆ ಗೊತ್ತಿದೆ ಸರ್ ಕಾಂಗ್ರೆಸ್ನಲ್ಲಿ ನಾಲ್ಕು ವಿಧಾನಸಭಾ ಕ್ಷೇತ್ರ ಬರುತ್ತೆ ಒಂದು ರಿಸರ್ವೇಶನ್ ಬಿಟ್ರೆ ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಸಮುದಾಯಕ್ಕೆ ಅಲ್ಲಿ ಟಿಕೆಟ್ ಕೊಡ್ತಾರೆ ಅದು ಬಹಳ ಕಡಿಮೆ ಮತದಾರ ಇರತಕ್ಕಂಥ ಸಮುದಾಯಕ್ಕೆ ಕಾಂಗ್ರೆಸ್ ಅವರು ಟಿಕೆಟ್ ಕೊಡ್ತಾರೆ ಬಿಜೆಪಿಯರು ಏನು ಸರ್ವರಿಗೂ ಸಮ ಅಂತ ಮೋದಿ ಸಬ್ ಕಾ ಸಾಥ್ ಸಬ್ ವಿಕಾಸ್ ಇವೆಲ್ಲ ಮಾತಾಡ್ತಾರೆ ಆದರೆ ಒಂದೇ ಸಮುದಾಯದಕ್ಕೆ ಪಿನೂ ಸಹ ಟಿಕೆಟ್ ಕೊಡ್ತಾರೆ ಹಾಗಾದ್ರೆ ಸಾಮಾಜಿಕ ನ್ಯಾಯ ಎಲ್ಲಿದೆ ಇದನ್ನು ಕೇಳಬೇಕಲ್ವಾ ನಾವು ಹಾಗಾದ್ರೆ ಗದಗದಲ್ಲಿ ಅನೇಕಲ್ ದೊಡ್ಡಯ್ಯ ಹೈಂದ ಮತದಾರರ ಒಬ್ಬ ವಾಯ್ಸರ ಬಿಟ್ಟಿದೀವಿ ಖಂಡಿತ ಖಂಡಿತ ಸತ್ಯ ಅದನ್ನ ನಾನು ಬಹಳ ಧೈರ್ಯದಿಂದ ಎದೆ ಬಂಡಿ ಮತ್ತೆ ಜಿ ಎಸ್ ಪಾಟೀಲ್ ಅವ್ರಿಬ್ರ ನಡುವೆನೆ ಪಾರುಪತ್ಯ ಅವ್ರದೇ ಆರ್ಭಟ ಅವ್ರದೇ ರಾಜಕಾರಣ ಅವ್ರದೇ ಕೋಟೆ ಈಗ ನೀವು ಹೋಗಿದಿರಲ್ಲ ಅಂತ ನೀವು ಪ್ರಸ್ತಾವನೆ ಮಾಡ್ಬೇಕಾದ್ರೆ ಪಳ್ಳ್ಯಗಾರಿಕೆ ಸಂಸ್ಕೃತಿ ಲಿಟ್ರಲಿ ಪಳ್ಳ್ಯಗಾರಿಕೆ ಸಂಸ್ಕೃತಿ ಏನಾದ್ರು ಇದೆ ಅಂದ್ರೆ ನೀವು ರೋಣಾಗ್ ಬಂದ್ರೆ ಗೊತ್ತಾಗುತ್ತೆ ನೀವು ನಂಬತ್ತಿರ ಆರು ತಿಂಗಳು ನನಗೆ ಮನೆ ಬಿಟ್ಟಿಲ್ಲ ಅಲ್ಲ ಸ್ಥಳೀಯ ಮಾಜಿ ಶಾಸಕರು ನಾನು ಯಾವುದಾದ್ರೂ ಒಂದು ಹೋಗಿ ಅಡ್ವಾನ್ಸ್ ಕೊಟ್ಟು ಬಂದ್ರೆ ಆ ಮನೆ ಕ್ಯಾನ್ಸಲ್ ಮಾಡಿಸೋರು ಯಾಕೆ ಅಂದ್ರೆ ನೀವು ಅತಿ ಹೆಚ್ಚು ಮತದಾರ ಇರ್ತಕ್ಕಂಥ ಕುರುಬ ಸಮುದಾಯಕ್ಕೆ ಸೇರಿದವರು ಅಲ್ಲ ಅದಕ್ಕೆ ಎಲ್ಲಿ ನೀವು ಕುರುಬ್ ರೋಡ್ನ ಕಿತ್ಕೋಬಿಟ್ರೆ ನಮ್ಗೆ ಸೋಲ್ಸ್ಬಿಡ್ತಿರೋ ಕಾಂಗ್ರೆಸ್ ಅವರು ಭಯ ಅದಷ್ಟೇ ಅಲ್ಲ ನೀವು ಬಿಜೆಪಿಯ ಮಾಜಿ ನಾಯಕರು ಕೂಡ ಹೌದು ಬಿಜೆಪಿ ಇದ್ದವರು ಸಂಘ ಪರಿವಾರದಲ್ಲಿದ್ದವರು ಎ ಬಿ ಯು ಇದ್ದವರು ಆ ಬಿಜೆಪಿಯವ್ರಿಗೆ ಕಂಡ್ರು ಭಯ ನಿಮ್ ಕಂಡ್ರೆ ಕಾಂಗ್ರೆಸ್ ಅವ್ರಿಗೂ ಭಯ ಎರಡಕ್ಕೂ ಕನೆಕ್ಟ್ ಆಗ್ಬಿಟ್ಟಿದ್ದೀರಿ ಜಾತಿಯಿಂದ ಕುರುಬ ಸಂಘಟನೆಯಿಂದ ಬಿಜೆಪಿ ಇದ್ದವರು ಇದೆರಡೂ ಭಯ ಅವ್ರು ಕಾಡ್ತಿರ್ಬೇಕು ಹಂಗಾಗ್ತಿರ್ಬೋದು ಅಲ್ಲ ಇರ್ಬೋದು ಅಂದ್ರೆ ಆ ಕಾರಣಕ್ಕೋಸ್ಕರನೇ ನನಗೆ ಮನೆ ಕೊಡದಿರೋ ಅವರು ಪ್ರಯತ್ನ ಪಟ್ರು ಆದ್ರೆ ಯಾರೋ ನಾಲ್ಕು ಜನ ಒಳ್ಳೆ ಜನ ಇದ್ದೇ ಇರ್ತಾರೆ ಎಲ್ಲ ಕಡೆನು ಒಬ್ಬ ಪುಣ್ಯಾತ್ಮಕ ಕರೆದಿ ನನ್ಗೆ ಒಳ್ಳೆ ಮನೆ ಕೊಟ್ಟಿದ್ದಾರೆ ಕಳೆದ ಒಂದು ಒಂದು ವರ್ಷದಿಂದ ಮನೇಲಿ ವಾಸ ಇದ್ದೀನಿ ಆ ಜನರ ಕಷ್ಟ ಕೇಳುವಂತ ಒಂದು ಪ್ರಯತ್ನ ಪಡ್ತಾ ಇದ್ದೀನಿ ಸರ್ ಏನಾಗಿದೆ ಅಂದ್ರೆ ನೋಡಿ ಐದು ವರ್ಷ ಹಿಂದೆ ಎಚ್ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಆ ಕ್ಷೇತ್ರದ ಗ್ರಾಮೀಣಾಭಿವೃದ್ಧಿ ಮಂತ್ರಿ ಸತತವಾಗಿ ಐದು ವರ್ಷ ಗ್ರಾಮೀಣಾಭಿವೃದ್ಧಿ ಮಂತ್ರಿ ಇದ್ದಂತ ಇತ್ತೀಚಿನ ದಿನಗಳಲ್ಲಿ ಅವರೊಬ್ಬರೇ ಅದಾದ್ಮೇಲೆ ಕಳೆದ ಮೂರ್ನಾಲ್ಕು ವರ್ಷದಿಂದ ಆ ನಮ್ಮ ಇವರು ಪಾಟೀಲ್ ಏನ್ ಪಾಟೀಲ್ ಅವರು ಪಿಡಬ್ಲ್ಯೂ ಬಿ ಎಂ ಸಿಟೀಲ್ ಸಿ ಪಾಟೀಲ್ಯೂ ಮಂತ್ರಿ ಸರ್ ನೀವು ಬನ್ರಿ ನಾನು ಕ್ಷೇತ್ರದ ಸೌಭಾಗ್ಯ ಸೌಭಾಗ್ಯ ತೋರಿಸ್ತೀನಿ ನಾನು ಹೆಂಗಿದೆ ಅಂತ ಹೇಳಿಬಿಟ್ಟು ನೀವು ಬನ್ನಿ ಸರ್ ತೋರಿಸ್ತೀನಿ ಸರ್ ಒಂದೊಂದು ಗುಂಡಿ ಎರಡು ಎರಡು ಅಡಿ ಒಂದಡಿ ಒಂದು ಕಾರ್ ಯಾವುದಾದ್ರೂ ಕರೆಕ್ಟಾಗಿ ಪಾಸ್ ಆಗ್ಬೇಡ ಅದು ನಮ್ಮ ಕ್ಷೇತ್ರ ಮಾಡೋದು ಹೋಗ್ಲಿ ರೋಣ ಮಾಡೋದು ಬೇಡ ಆ ಸನ್ಮಾನ್ಯ ಸಿ ಸಿ ಪಾಟ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಅವ್ರ ಕ್ಷೇತ್ರದಲ್ಲಿ ಆದರೂ ಕೆಲಸ ಮಾಡಲಿ ಅಂತ ನಾನು ಬಹುಶಃ ಈ ಮಟ್ಟದಕ್ಕೆ ಲೇಸಿ ಇರ್ತಕ್ಕಂಥ ಅಥವಾ ಅಲ್ಲಿನ ಏನಾದರೂ ಕೆಲಸ ಮಾಡಿಬಿಟ್ರೆ ಅಲ್ಲಿನ ಜನ ಬುದ್ಧಿವಂತರಾಗ್ಬಿಡ್ತಾರೆ ನಾಳೆ ದಿನ ನಮ್ಗೆ ಓಟ್ ಹಾಕಲ್ಲ ಅಂತ ಏನಾದರೂ ಅವ್ರ ಮನಸ್ಥಿತಿ ಏನು ನೀವು ರೋಣ ಟೌನಿಗೆ ಬರ್ಬೇಕು ಸರ್ ನಾನು ಬೇಡ ನನ್ನ ಅರ್ಗುಂದಕ್ಕೆ ಹೋಗೋದು ಮತ್ತು ಸಿ ಎಚ್ ಕೆ ಪಾಟ್ರ್ ಕ್ಷೇತ್ರಕ್ಕೆ ಹೋಗೋಲ್ಲ ನೀವು ರೋಣ ಟೌನ್ಗೆ ಬರ್ಬೇಕು ಸರ್ ಸರ್ ಒಂದೇ ಒಂದು ರಸ್ತೆಯಲ್ಲಿ ಒಂದು ಲೈಟ್ ಇಲ್ಲ ಸರ್ ನಂಬ್ತೀರ ನೀವು ಒಂದು ಲ ಒಂದು ರಾತ್ರಿ ಓಡಾಡ್ಬೇಕಾದ್ರೆ ಲೈಟ್ ಸರ್ ಆರು ಗಂಟೆಗೆ ಇಡೀ ಊರು ಕತ್ಲಮಯ ಆಗ್ಬಿಡುತ್ತೆ ಅವ್ರ ಮಗ ಅಲ್ಲಿನ ಮುನ್ಸಿಪಾಲ್ಟಿ ಉಪಾಧ್ಯಕ್ಷ ಅವಕಾಶಗಳಲ್ಲಿ ಅವಕಾಶಗಳಿಲ್ಲ ಯಾವ್ದು ಇದನ್ನೂ ಫ್ಯಾಮಿಲಿ ಬಂಡಿ ಜೆ ಎಸ್ ಪಾಟೀಲ್ ಕೆಲಸನೇ ಮಾಡಿಲ್ಲ ಹೇಳಿ ನಾನು ಹೇಳೋದು ಬೇಡ ಸರ್ ನನ್ನ ಬಿಟ್ಬಿಡಿ ಈಗ ನಾನೊಬ್ಬ ಆಸ್ಪಿರೆಂಟ್ ಇದ್ದೀನಿ ನಾನು ಆರೋಪ ಮಡೆ ಮಾಡ್ಬೇಕು ನಾನು ಮಾಡ್ತೀನಿ ಕೂಡ ನನ್ನನ್ನು ಬಿಟ್ಟು ನೀವು ಬನ್ನಿ ನನ್ನ ಕ್ಷೇತ್ರಕ್ಕೆ ಬನ್ನಿ ನಮ್ಮ ಯಾರನ್ನು ಬಿಟ್ಬಿಡಿ ಗ್ರಾಮೀಣ ಜನರನ್ನು ಬಂದು ಅವ್ರ ಸಮಸ್ಯೆಗಳೇನು ಅಂತ ಬಿಟ್ಟು ಕೇಳಿ ಸರ್ ಸರ್ ನೀವು ನಿಮ್ ನಂಬಲ್ ಅತಿ ಹೆಚ್ಚು ಕೃಷಿಕರು ಇರತಕ್ಕಂಥ ಕ್ಷೇತ್ರ ಒಂದೇ ಒಂದು ಕೋಲ್ಡ್ ಸ್ಟೋರೇಜ್ ಇಲ್ಲ ಸರ್ ಮತ್ತೆ ಈಗ ಈಗ ಏನಾಗ್ತಾ ಇದೆ ಅಲ್ಲಿ ಬೆಳೆದಂಥ ಈರುಳ್ಳಿ ಬೆಳೆಗೆ ನೀವು ಕೇಳಿದ್ದೀರಾ ಅದು ಯಾವುದೋ ನೂರು ಕೆ ಜಿ ಈರುಳ್ಳಿ ತಂದು ಸಾರಿ ನೂರು ಕ್ವಿಂಟಾಲ್ ಈರುಳ್ಳಿ ತಂದು ಎಂಟು ರೂಪಾಯಿ ಹತ್ತು ರೂಪಾಯಿ ತಗೊಂಡೋದು ಅಂತ ಒಂದು ದೊಡ್ಡ ವೈರಲ್ ಆಯ್ತು ನೋಡಿದ ಅದು ನನ್ನ ಕ್ಷೇತ್ರದ ಸರ್ ಆ ರೋಣ ವಿಧಾನಸಭಾ ಕ್ಷೇತ್ರದೇ ನೀವು ಅತಿ ಹೆಚ್ಚು ಈರುಳ್ಳಿ ಬೆಳೆ ಅಂತ ಕ್ಷೇತ್ರ ಅತಿ ಹೆಚ್ಚು ಕಡಲೆ ಬೆಳೆ ಅಂತ ಕ್ಷೇತ್ರ ನೀವು ಮೆಣಸೆಕಾಯಿ ಬೆಳೆದಿದ್ದಾರೆ ಈಗ ಬೆಲೆ ಇಲ್ಲ ಯಾವ ಪರಿಸ್ಥಿತಿ ಇದೆ ಅಲ್ಲಿ ರೈತರದು ಅಂದರೆ ಒಬ್ಬೇ ಒಬ್ಬ ಪೊಲೀಸ್ ಪಿ ಸಿ ಕಾನ್ಸ್ಟೇಬಲ್ ಆದರೆ ಅವನಿಗೆ ನಲ್ವತ್ತೈದು ಸಾವಿರದಿಂದ ಐವತ್ತು ಸಾವಿರ ಸ್ಯಾಲ್ರಿ ಬರುತ್ತೆ ಅವರು ಹತ್ತೆಕರೆ ಎಕರೆ ಇರತಕ್ಕಂಥ ಹೊಲ ಇರೋರು ಹೊಲ ಮಾರ್ಬಿಟ್ಟು ನನ್ನ ಮಗ ಪಿ ಸಿ ಆದ್ರೆ ಸಾಕು ಒಂದ್ ಕಾನ್ಸ್ಟೇಬಲ್ ಆದ್ರೆ ಸಾಕು ಯಾವುದೋ ಒಂದು ಎಸ್ ಡಿ ಎ ಉದ್ಯೋಗ ಸಿಕ್ಕರೆ ಸಾಕು ಅನ್ನೋ ಒಂದು ಪರಿಸ್ಥಿತಿ ಬಂದು ನಿಂತಿದ ರೋಣ ಜನರ ಗದಗ ಜನರ ಈ ಸಮಸ್ಯೆಗೆ ಕಾರಣ ಯಾರು ಅಲ್ಲಿನ ಜನಪ್ರತಿನಿಧಿಗಳೇ ಅದ್ರ ಜೊತೆಗೆ ಕಾಂಗ್ರೆಸ್ ಕಡೆ ಬಿಜೆಪಿ ಕಡೆ ಇಬ್ಬರು ಸಮಪಾಲಿದೆ ಯಾಕಂದ್ರೆ ಬಿಜೆಪಿ ಅಲ್ಲಿ ಮೂರು ಬಾರಿ ಶಾಸಕರಾಗಿದ್ದಾರೆ ಕಾಂಗ್ರೆಸ್ ಮೂರ್ ಬಾರಿ ಈಗಿರ್ತಕ್ಕಂಥವ್ರು ಮೂರು ಮಾಜಿ ಶಾಸಕರು ಮೂರು ಬಾರಿ ಅಲ್ಲಿ ಗೆದ್ದಿದ್ದಾರೆ ಒಂದು ಬಾರಿ ಶ್ರೀಶೈಲಪ್ಪ ಬಿದ್ರು ಎರಡ್ ಸಾವಿರದ ತೊಂಬತ್ತೊಂಬತ್ ನಾಲ್ಕು ಅದ್ ಬಿಟ್ರೆ ಅವ್ರ ಮೂರ್ ಸರಿ ಇವ್ರ ಮೂರ್ ಸಾರಿ ಡಿವೈಡ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಇವ್ರಿಗೊಂದು ಹದಿನೈದು ವರ್ಷ ಅವ್ರಿಗೊಂದು ಹದಿನೈದು ವರ್ಷ ಆಮೇಲೆ ವಿಶೇಷ ಏನು ಇವ್ರು ಬಂದಾಗೆಲ್ಲ ರೂಲಿಂಗ್ ಪಾರ್ಟಿ ಬಂದಿದೆ ಅಪೋಸಿಷನ್ ಪಾರ್ಟಿ ಶಾಸಕರಲ್ಲ ಇವರು ಇವ್ರು ಪ್ರತಿ ಸಾರಿ ಯಾರು ರೋಣದಲ್ಲಿ ಎಮ್ ಎಲ್ ಎ ಆಗ್ತಾರೋ ಅವತ್ತು ರಾಜ್ಯದ ಸರ್ಕಾರ ಬಂದಿದೆ ಇವತ್ತು ರಾಜ್ಯದಲ್ಲಿ ಸರ್ಕಾರ ಇದ್ದಂತ ಸರ್ಕಾರಗಳ ಕಡೆಯಿಂದ ಕೆಲಸ ಹೆಂಗೆ ಅಂತ ಎಲ್ಲ ನೀವು ನೋಡಿದ್ರೆ ನಾವು ನೋಡ್ತಾ ಇದ್ವಿ ರೂಲಿಂಗ್ ಪಾರ್ಟಿ ಇದ್ದೂ ಕೆಲಸ ಮಾಡಿಲ್ಲ ಅಂದರೆ ಇವರು ಸಮರ್ಥ ಅಸಮರ್ಥ ಅಂತ ಹೇಳ್ಬಿಟ್ಟು ಜನ ತೀರ್ಮಾನ ಮಾಡ್ತಾರೆ ಹ್ಞೂ 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 ಎಸ್ ನಂಗೆ ಭಾಳ ಆಶ್ಚರ್ಯ ಹೌದು ಆಮ್ ಆದ್ಮಿ ಪಾರ್ಟಿ ದೆಹಲಿಯಲ್ಲಿ ಗೆದ್ದಿದೆ ಪಂಜಾಬಲ್ಲಿ ಗೆದ್ದಿದೆ ದೆಹಲಿ ಸಿಟಿ ಅಂತ ಕಂಡ್ವಿ ಇರ್ತಕ್ಕಂಥ ಪಂಜಾಬಲ್ಲಿ ಕೂಡ ಗೆದ್ದಿದ್ದೀರಿ ಗುಜರಾತಲ್ಲಿ ಕೂಡ ಒಂದಷ್ಟು ಕಾಂಗ್ರೆಸ್ಗೆ ಡ್ಯಾಮೇಜ್ ಮಾಡಿದ್ರಿ ನಿಮ್ಮ ಏನು ಸ್ಥಿರತೆ ಇದೆ ಏನಿದೆ ಅಂತ ತೋರಿಸ್ಕೊಂಡ್ರಿ ಒಂದು ಐದು ಗೆದ್ದು ಕರ್ನಾಟಕ ಅಷ್ಟೊಂದು ಸಾಧ್ಯ ಅಂದ್ಕೊಂಡಿದ್ದೀರಾ ಹಾಗೆ ಸರ್ ನೋಡಿ ಇಡೀ ದಕ್ಷಿಣ ಕರ್ನಾ ಭಾರತದಲ್ಲೇ ಕರ್ನಾಟಕ ಭಾಳ ಮುಕ್ತವಾಗಿರ್ತಕ್ಕಂಥ ರಾಜ್ಯ ನೀವು ಬಿ ಜೆ ಪಿ ಅಂತ ಪಕ್ಷನ ಮೊದಲ ಬಾರಿಗೆ ಇಲ್ಲಿ ಹೆಬ್ಬಾಗಿಲ ಓಪನ್ ಮಾಡಿಕೊಟ್ಟಿದ್ದು ಸಹ ಕರ್ನಾಟಕನೇ ಹಾಗಾಗಿ ಹಾಪ್ಗೂ ಸಹ ಒಳ್ಳೆಯ ಅವಕಾಶ ಇರತಕ್ಕಂಥದ್ದು ಈಗಾಗಲೇ ನಾವು ಇನ್ನೂರು ಇಪ್ಪತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲೂ ಅಭ್ಯರ್ಥಿಗಳನ್ನು ತಯಾರು ಮಾಡ್ತಾಯಿದ್ವಿ ವಿಶೇಷವಾಗಿ ಒಂದಷ್ಟು ಒಂದು ಅಭ್ಯರ್ಥಿಗಳು ಭಾಳ ತಳಮಟ್ಟದಿಂದ ಕೆಲಸ ಇದ್ದಾರೆ ನಾವು ಒಳ್ಳೆ ಕಾಂಪಿಟೇಷನ್ ಮಾಡ್ತೀವಿ ಕರ್ನಾಟಕದಲ್ಲೂ ನಾವು ಕೊನೆ ಪಕ್ಷ ಒಂದು ಐವತ್ತು ಸೀಟ್ ಆದರೂ ನಾವು ಗೆದ್ದೇ ಗೆಲ್ತೀವಿ ಸರ್ ಏ ಅತಿಯಾದ ಆತ್ಮವಿಶ್ವಾಸ ಹೆಂಗ್ ಸ್ವಾಮಿ ಐವತ್ತು ಗೆದ್ಬಿಡ್ತೀರಿ ನೀವು ಸರಿ ಇಲ್ಲ ಈಗ ಆತ್ಮವಿಶ್ವಾಸ ಅಲ್ಲ ನಾವು ಗ್ರೌಂಡ್ ಲೆವೆಲ್ ಅಲ್ಲಿ ಏನ್ ಕೆಲಸ ಮಾಡಿ ಉದಾಹರಣೆಗೆ ನಾನೇ ನಾನು ಏನ್ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನನ್ಗೆ ಗೊತ್ತಿದೆ ನಾನು ಕಳೆದ ಎರಡು ವರ್ಷದಿಂದ ನಾನು ಇಂಡಿಪೆಂಡೆಂಟ್ ಆಗಿ ಹೋಗ್ಬೇಕಂತ ಇದ್ದಂತು ಈಗ ಕಳೆದ ಆರು ತಿಂಗಳಿಂದ ನಾನು ಹಾಪ್ ಸೇರಿದ್ಮೇಲೆ ಗ್ರೌಂಡ್ ಇನ್ನೂರ ಅರವತ್ತಾರಕ್ಕೂ ಬೂತ್ ಕಮಿಟಿ ಮಾಡಿಕೊಂಡು ಪ್ರತಿ ಬೂತಲ್ಲೂ ನಮ್ಮ ಕಾರ್ಯಕರ್ತನ ಸೃಷ್ಟಿ ಮಾಡ್ಕೊಂಡಿದ್ವಿ ಇವತ್ತೊಂದು ಒಳ್ಳೆ ತಂಡ ಕಟ್ಕೊಂಡಿದ್ದೀನಿ ನಾನು ಎಲ್ಲೇ ಹೋಗ್ಲಿ ನಾನು ಅಲ್ಲಿರ್ಲಿ ಹೋಗಲಿ ನಮ್ಮ ಪಕ್ಷದ ಚಟುವಟಿಕೆಗಳು ನಿರಂತರವಾಗಿ ನಡೆಯೋಂಗೆ ನಾನು ನೋಡ್ಕೊತ ಇದ್ದೀನಿ ಅದೇ ತರ ನನ್ನಂಗೆ ಒಂದು ನಲವತ್ತೈವತ್ತು ಜನ ಬಹಳ ಬಲಿಷ್ಠವಾಗಿ ಕೆಲಸ ಮಾಡ್ತಾರೆ ಇನ್ನೂರ್ ಇಪ್ಪತ್ನಾಲ್ಕಲ್ಲೂ ಕೆಲಸ ಮಾಡ್ತಾ ಇದ್ರೆ ಬಹಳ ಬಲಿಷ್ಠವಾಗಿ ಯಾವುದೇ ಒಂದು ಹೊಸ ಪಾರ್ಟಿ ನಿಮ್ಗೆ ಗೊತ್ತಿದೆ ನಾವು ನಾಳೆನೇ ಇನ್ನೂರ್ ಇಪ್ಪತ್ನಾಲ್ಕ ಗೆದ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ನಾನು ಉತ್ಪ್ರೇಕ್ಷೆ ನಿಮ್ಮ ಹತ್ರ ಹೇಳಕ್ಕೆ ಇಷ್ಟಪಡಲ್ಲ ಒಂದು ಐವತ್ತು ಸೀಟ್ ಬಹಳ ಸೀರಿಯಸ್ ಆಗಿದ್ದೀವಿ ಗೆದ್ದೆ ಗೆಲ್ತೀವಿ ಎಸ್ ನೀವು ಏನೇ ಗೆದ್ದೆ ಗೆಲ್ತೀರಿ ಅಂದ್ರೆ ನನ್ನ ಪ್ರಕಾರ ನೀವು ಗೆಲ್ಲಲ್ಲ ಅಷ್ಟೇ ಪ್ರಶ್ನೆ ನಿಮ್ಮ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಬಹಳ ವಿಶೇಷ ಅಂತ ಎರಡ್ ಸಾವಿರದ ಹದ್ಮೂರಲ್ಲಿ ಲೋಕಸತ್ತಾ ಅಂತ ಅನ್ನೋ ಪಾರ್ಟಿ ಬೆಂಗಳೂರಿನ ಬಹುತೇಕ ಕ್ಷೇತ್ರಗಳಲ್ಲಿ ಎಂಟು ಸಾವಿರ ಹತ್ ಸಾವಿರ ಹದಿನೈದು ಸಾವಿರದವರು ಓಟ್ ತಗೊಂಡಿದ್ರು ವಿಜುವಲ್ ಗುರ್ತು ಬದ್ಕೆ ಇವತ್ತಿಗೆ ಆಮ್ ಆದ್ಮಿ ಪಾರ್ಟಿ ಲೋಕಸತ್ತಾ ಪಾರ್ಟಿಗಿಂತ ಹತ್ತು ಪಟ್ಟು ಬೆಟರ್ ಪೊಸಿಷನ್ ಅಲ್ಲಿದೆ ಎಲ್ಲಾ ರೀತಿಯಲ್ಲೂ ಪ್ರಬಲರಿದಿರಿ ಎಲ್ಲಾ ರೀತಿಯಲ್ಲೂ ಪ್ರಬಲ್ ಇದೀರಿ ಕಡಿಮೆ ಏನಿಲ್ಲ ಬಿ ಜೆ ಗೆ ಕಾಂಗ್ರೆಸ್ಗೆ ಸರಿಸಾಟಿಯಾಗಿ ಚುನಾವಣೆ ಮಾಡೋ ಕೆಪಾಸಿಟಿ ನಿಮ್ಗಿದೆ ಖಂಡಿತ ಡೌಟ್ ಇಲ್ಲ ಅಂದ್ರೆ ಜನ ಯಾಕೆ ಓಟ್ ಹಾಕ್ಬೇಕು ಆಮ್ ಆದ್ಮಿ ಪಾರ್ಟಿಗೆ ಅಲ್ಲ ಈಗ ಜನ ಯಾಕೆ ಓಟ್ ಹಾಕ್ಬೇಕು ಅನ್ನೋದಕ್ಕೆ ದೆಹಲಿ ಮತ್ತು ಪಂಜಾಬ್ನಲ್ಲಿ ನಾವು ಮಾಡಿರ್ತಕ್ಕಂಥ ಕಾರ್ಯಗಳು ನೋಡಿ ನೀವು ಇಡೀ ದೇಶದಲ್ಲೇ ಇವತ್ತು ರಮೇಶ್ ಕುಮಾರ್ ಮಾತಾಡ್ತಾರೆ ಇವತ್ತು ಕಾಂಗ್ರೆಸ್ ಇನ್ನೂರು ಯೂನಿಟ್ ವಿದ್ಯುತ್ ಅನೌನ್ಸ್ ಮಾಡಿದಾರಲ್ಲ ಯಾರು ಮಾದರಿ ಸರ್ ಅದು ಕಾಂಗ್ರೆಸ್ ಅವರು ಅನೌನ್ಸ್ ಮಾಡಿದ್ರು ಎಲ್ಲಿಂದ ತಗೊಂಡ್ರ ಯೋಜನೆ ದೆಹಲಿಯಲ್ಲಿ ನಾವು ಕೊಡ್ತಾ ಇರೋದನ್ನ ಕಾಪಿ ಮಾಡ್ತಾ ಇದ್ದಾರೆ ಈಗ ಎಲ್ಲ ಕಡೆನು ಶಾಲೆಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಎಲ್ಲಿಂದ ಅದು ಯೋಜನೆ ದೆಹಲಿಯಲ್ಲಿ ನಾವು ಮಾಡಿ ತೋರಿಸಿರೋದನ್ನು ಖುದ್ದು ರಮೇಶ್ ಕುಮಾರ್ ಅಂತ ಒಬ್ಬ ಶಾಸಕರು ದೆಹಲಿಯ ಶಾಲೆಗಳ್ ನೋಡ್ಕೊಬಂದು ಈ ರೀತಿಯ ಶಾಲೆಗಳು ನಾವು ಕರ್ನಾಟಕದಲ್ಲಿ ಮಾಡಬೇಕು ಅಂತ ಮಾತಾಡ್ತಾರೆ ಅಂದರೆ ಅಲ್ಲಿ ಕೆಲಸ ಮಾಡಿರೋದಕ್ಕೆ ಕೆಲಸ ಮಾತಾಡ್ತಾ ಇದೆ ಬರೀ ಯೋಜ ಘೋಷಣೆಗಳಲ್ಲ ಬಿ ಜೆ ಪಿ ಥರ ನಿಮಗೆ ಅನೇಕ ಯೋಜನೆಗಳು ಚಿನ್ನದ ರಸ್ತೆಗಳನ್ನು ತೋರಿಸ್ರು ಯಾವುದಾದ್ರು ಬಂದಿದೆ ಇಡೀ ದೇಶದಲ್ಲಿ ಬಿ ಜೆ ಪಿ ಕಟ್ಟಂತ ಪಳ್ಳು ಭರವಸೆಗಳನ್ನ ನಾವು ಯಾವುದೂ ಕೊಡ್ತಾ ಇಲ್ಲ ಪ್ರಾಕ್ಟಿಕಲಿ ನಾವು ಮಾಡಿರ್ತಕ್ಕಂಥದನ್ನ ಹೇಳ್ತಾ ಇದ್ದೀವಿ ನೀವು ಪಂಜಾಬ್ನಲ್ಲಿ ಇಡೀ ದೇಶದಲ್ಲಿ ಕಬ್ಬಿಗೆ ಅತಿ ಹೆಚ್ಚು ಬೆಲೆ ಕೊಡುತ್ತಾ ಇರ್ತಕ್ಕಂಥ ರಾಜ್ಯ ಪಂಜಾಬ್ನಲ್ಲಿ ಅಲ್ಲಿ ಅನೇಕ ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ದೆಹಲಿ ಮತ್ತೆ ಪಂಜಾಬ್ನ ಮಾದರಿಯನ್ನು ಕರ್ನಾಟಕ ಜನ್ಮ ಮುಂದೆ ತಂದಿಡ್ತಾ ಇದ್ವಿ ನೀವು ದೆಹಲಿಯಲ್ಲಿ ಮುನ್ನೂರು ಯೂನಿಟ್ ಅಂತ ಏನಿತ್ತಲ್ಲ ಅದು ಕರ್ನಾಟಕದಲ್ಲಿ ಇನ್ನೂರ ತಂದಿದ್ದಾರೆ ಕಾಂಗ್ರೆಸ್ನವರು ಈ ರೀತಿಯ ನಮ್ಮ ಯೋಜನೆಗಳನ್ನೇ ಕಾಪಿ ಮಾಡ್ತಾ ಇದ್ದಾರೆ ಅದು ಬೇರೆ ಬೇರೆ ರಾಜಕೀಯ ಡೂಪ್ಲಿಕೇಟ್ ಮಾಡ್ತಾರೆ ಕಾಂಗ್ರೆಸ್ ಅವ್ರಂಗಾರೆ ಕಾಪಿ ಮಾಡ್ತಾ ಇದ್ದಾರೆ ಸತ್ಯ ಅದು ಅದರಲ್ಲಿ ಏನು ಅದರ ನಾವು ಕದ್ದು ಮುಚ್ಚಿಲ್ಲ ಇವಾಗ ಯಾವ ಇವರೇ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಪವರ್ ಮಿನಿಸ್ಟರ್ ಆಗಿದ್ದಂತ ಸಂದರ್ಭದಲ್ಲಿ ಅದನ್ನ ಮಾಡ್ಬೋದಾಗಿತ್ತಲ್ಲ ಮಾಡ್ಲಿಲ್ಲ ಈಗ ಯಾಕೆ ಮಾಡ್ತಾ ಇದ್ದಾರೆ ಹಾಗೇನೋ ಬೇರೆ ಮಾಡ್ತಿದ್ರು ಅವರು ಈಗ ಮಾಡ್ತಾರೆ ಅಲ್ಲ ಅಂದ್ರೆ ನಮ್ಮ ಯೋಜನೆ ಕಾದೀತಾ ಇದ್ದಾರೆ ಸ್ಪಷ್ಟ ಆಯ್ತು ಭಯ ಆಯ್ತಾ ಕಾಂಗ್ರೆಸ್ ಅವ್ರಿಗೆ ಆ ಬಗ್ಗೆ ಖಂಡಿತ ಇರ್ಬೋದು ಇರ್ಬೋದು ಯಾಕಂದ್ರೆ ದೇಹ ಪಂಜಾಬ್ ಗುಜರಾತ್ ಅಲ್ಲಿ ಅದು ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ ಅವ್ರಿಗೆ ನಾವು ಏನ್ ಮೂವತ್ತೈದು ಮೂವತ್ತಾರು ಕ್ಷೇತ್ರದ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ವಿ ಸುಮಾರು ಒಂದು ಐದು ಕ್ಷೇತ್ರದಲ್ಲಿ ನಾವು ಈಗ ಆಲ್ರೆಡಿ ಗೆದ್ದಿದ್ವಿ ಬಹಳ ಸಣ್ಣ ವಿಚಾರ ಏನಲ್ಲ ಯಾಕಂದ್ರೆ ಹತ್ತು ವರ್ಷದಲ್ಲಿ ಒಂದು ಪಕ್ಷ ದೊಡ್ಡ ವಿಚಾರ ದೊಡ್ಡ ವಿಚಾರ ನರೇಂದ್ರ ಮೋದಿ ಪ್ರಧಾನಿಯಾದಾಗಲೇ ಗುಜರಾತ್ ಎರಡ್ ಸಾವಿರದ ಹದಿನೇಳರ ಚುನಾವಣೆಯಲ್ಲಿ ತೊಂಬತ್ತೊಂಬತ್ ಗೆದ್ದಿದ್ರು ಈ ಎರಡನೇ ಏನಾರ ಈ ಅಂತ ದೊಡ್ಡ ಮೆಗಾ ವಿಕ್ಟರಿ ಐತಲ್ಲ ಬಿಜೆಪಿಗೆ ಅದರಲ್ಲಿ ದೊಡ್ಡ ಕಾಂಟ್ರಿಬ್ಯೂಷನ್ ನಿಮ್ದು ಕೂಡ ಇದೆ ನಿಮ್ದು ಕೂಡ ಇದೆ ಮೀನ್ಸ್ ನೀವು ಗೆಲ್ಲಬೇಕು ಅಂತ ಹೋರಾಟ ಕೊಟ್ರಿ ಕಾಂಗ್ರೆಸ್ ಈನ ಸೋಲ್ತು ನೀವೊಂದಷ್ಟು ಸ್ಥಾನಗಳಲ್ಲಿ ಮೂವತ್ತಾರು ಸ್ಥಾನ ಸೆಕೆಂಡ್ ಪ್ಲೇಸ್ ಬಂದ್ರಿ ಒಂದು ಐದು ಗೆದ್ದ್ರಿ ಈ ಸಂಘರ್ಷದಲ್ಲಿ ಬಿ ಜೆ ಪಿಯವ್ರು ಗೆದ್ದರು ಹಾಗಾಗಿ ಥ್ಯಾಂಕ್ಸ್ ಹೇಳಬೇಕು ಆಮ್ ಆದ್ಮಿ ಪಾರ್ಟಿಯವ್ರಿಗೆ ಸರಿ ಬಿಜೆಪಿ ಅವರು ನೋಡಿ ರಾಜಕಾರಣದಲ್ಲಿ ನಾವು ಯಾರನ್ನೋ ಗೆಲ್ಲಿಸ್ಬೇಕಂತ ಚುನಾವಣೆಗೆ ನಿಲ್ಲಲ್ಲ ನಾವೇ ಗೆಲ್ಲಬೇಕಂತ ಚುನಾವಣೆಗೆ ನಿಂತಂದ್ರೆ ಅದು ಕೆಲವ್ರು ಕೆಲವು ಟೈಮ್ ಬೇರೆಯವ್ರಿಗೆ ಲಾಭ ಆಗಿರ್ಬೋದು ಅದನ್ನು ನಾವು ಅವ್ರಿಗೆ ಲಾಭ ಆಯಿತು ಅನ್ನೋ ಕಾರಣಕ್ಕೆ ನಾವು ಚುನಾವಣೆ ಮಾಡಿದಿರಿ ಇನ್ನೊಂದು ರಾಜಕೀಯ ಪಕ್ಷ ಬೆಳೆಯೋದು ಬೇಡ ಹೊಸ ಹೊಸ ಕ್ರಾಂತಿ ಆಗೋದು ಬೇಡ ಇವತ್ತು ನಿಮ್ಗೆ ಗೊತ್ತಿದೆ ಎಲ್ಲ ನೀರು ನಿಂತರೆ ಅಲ್ಲೆಲ್ಲ ಕ್ರಿಮಿಗಳು ಉಟ್ತಾ ಹೋಗ್ತವೆ ಹರಿತಾ ಇರ್ತಕ್ಕಂಥ ನೀರು ಕುಡಿಯೋಕೆ ಕೂಡ ಶುದ್ಧವಾಗಿರುತ್ತೆ ಇವತ್ತು ಆಮ್ ಆದ್ಮಿ ಪಾರ್ಟಿ ಹರಿತಾ ಇರ್ತಕ್ಕಂಥ ನೀರು ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರು ಒಂದು ಬೊಗ್ಸೆ ನೀರು ಎತ್ಕೊಂಡು ಕುಡಿಬಹುದು ಅಷ್ಟು ಶುದ್ಧವಾಗಿರ್ತಕ್ಕಂಥ ಇಡೀ ದೇಶದಲ್ಲಿ ಯಾವ್ದಾದ್ರು ರಾಜಕೀಯ ಪಕ್ಷ ಇದ್ರೆ ಇವತ್ತು ಆಮ್ ಆದ್ಮಿ ಅಂತ ಬಹಳ ಗಂಟಾ ಹೇಳ್ಬೋದು ಎಸ್ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಗದಗ ಜಿಲ್ಲೆಯಲ್ಲಿ ನಾಲ್ಕು ವಿಧಾನಸಭಾ ಕ್ಷೇತ್ರಗಳು ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಹಿಂದಿನ ಸರ್ಕಾರಗಳಲ್ಲಿ ಮಂತ್ರಿ ಆಗಿದ್ದಂತವರು ಅದು ಲೋಕೋಪಯೋಗಿ ಮಂತ್ರಿ ಆಗಿದ್ದು ಎಚ್ ಕೆ ಪಾಟೀಲ್ ಮತ್ತೆ ಈಗ ಪ್ರಸತ ಸಿ ಸಿ ಪಾಟೀಲ್ ಇಬ್ಬರೂ ಕೂಡ ಏನೂ ಮಾಡಿಲ್ಲ ಅನ್ನೋಕೆ ಸ್ಪಷ್ಟ ಸಾಕ್ಷಿ ಗದಗ ಜಿಲ್ಲೆಯ ರಸ್ತೆಗಳು ಅಡಿಗಟ್ಲೆ ಗುಂಡಿಗಳು ಈ ವಿಷಯವನ್ನ ಸ್ಪಷ್ಟವಾಗಿ ಹೇಳ್ತಾ ಇದೀವಿ ಗದಗ ಜನಕ್ಕೆ ರೋಣದ ಜನರಿಗೆ ಇವೆಲ್ಲ ಅರ್ಥ ಆಗಿದೆಯಾ ಇಲ್ಲ ಖಂಡಿತ ಅರ್ಥ ಆಗಿದೆ ಬಹಳ ಬುದ್ಧಿವಂತ ಜನ ಇದ್ದಾರೆ ನೀವು ರೋಣ ವಿಶೇಷ ಏನು ಅಂತ ನೀವು ಒಂದ್ಸರಿ ಗಮನಿಸ್ ನೋಡಿ ಒಂದ್ಸಾರಿ ಓಟ್ ಹಾಕ್ರೆ ಮತ್ತೊಂದ್ಸರಿ ಅವ್ರಿಗೆ ಹಾಕಲ್ಲ ಒಂದ್ಸಾರಿ ಜಿ ಎಸ್ ಪಾಟೀಲ್ರು ಒಂದ್ಸರಿ ಬಂಡಿ ಒಂದ್ಸರಿ ಬಂಡಿ ಒಂದ್ಸರಿ ಜಿ ಎಸ್ ಪಾಟೀಲ್ ಅವ್ರಿಗೆ ಆಪ್ಷನ್ ಇರ್ಲಿಲ್ಲ ಒಂದ್ಸರಿ ಬಂಡಿ ಒಂದ್ಸರಿ ಜಿ ಎಸ್ ಪಾಟೀಲ್ ಯಾಕೆ ಆಪ್ಷನ್ ಇರಲಿಲ್ಲ ಮೂರನೇ ವ್ಯಕ್ತಿ ಇರ್ಲಿಲ್ಲ ಮೂರನೇ ವ್ಯಕ್ತಿ ಅಲ್ಲಿ ಫೈಟೆ ಮಾಡಿಲ್ಲ ಇವತ್ತು ಮೂರನೇ ವ್ಯಕ್ತಿಯಾಗಿ ನಾನು ಉದ್ಭವ ಆಗಿದ್ದೀನಿ ಇನ್ ಜನ ನನ್ನ ಕಡೆ ತಿರುಗಿ ನೋಡ್ತಾ ಇದ್ದಾರೆ ನಾನು ನಾನು ಇಷ್ಟೇ ಹೇಳಿದ್ ಸರ್ ನಾನು ಅವ್ರನ್ನೇನು ಬಹಳ ವೈಯಕ್ತಿಕವಾಗಿ ನಾನು ದೊಡ್ಡ ಲೆಕ್ಕಾಚಾರ ಇದೆ ತಮ್ಮ ಕುರುಬ ಸಮುದಾಯದ ಮತಗಳು ಜೊತೆ ಹೈಂದ ಮತಗಳನ್ನ ಹಾಕೊಂಡು ನಾನು ಗೆದ್ಬಿಡ್ತೀನಿ ಅನ್ನೋ ಜೋಶ್ ಇದ್ದಾರೆ ಅಂತ ಕೆಲವರು ಹೇಳ್ತಾರೆ ಹೌದಾ ಸತ್ಯ ಸರ್ ಯಾಕೆ ನನ್ನ ಮತ ಕುರುಬ ಸಮುದಾಯ ಮತ್ತು ಹೈಂದ ನನ್ನ ಕೈ ಹಿಡಿಬಾರ್ದು ಬೇರೆ ಉನ್ನತ ವರ್ಗದವ್ರಿಗೆ ನಾವೇನು ಜೀತಾಳ ನಮ್ಗೇನು ಶಕ್ತಿ ಇಲ್ವಾ ನಾವು ಸರ್ಕಾರದಲ್ಲಿ ಮತ್ತೆ ವಿಧಾನಸೌಧದಲ್ಲಿ ಮಾತಾಡೋವಂಥ ಕೆಪಾಸಿಟಿ ಇಲ್ವಾ ನಮಗೆ ನಾವು ಸಾರ್ವಜನಿಕವಾಗಿ ಸಮಾಜಸೇವೆ ಮಾಡಬೇಕು ಅನ್ನೋ ಇಲ್ವಾ ನಮಗೆ ಯಾಕೆ ನನಗೆ ಮಾಡಬಾರ್ದು ಇವತ್ತು ಕುರುಬ ಸಮುದಾಯ ನನ್ನ ಹಿಂದೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ನಿಂತಿದೆ ಹಂಡ್ರೆಡ್ ಪರ್ಸೆಂಟ್ ಹಿಂದೆ ನಿಲ್ಲುತ್ತೆ ಅನ್ನೋ ಭರವಸೆ ಕೂಡ ನನಗಿದೆ ಅದ್ರ ಜೊತೆಗೆ ಹೈಂದ ಮತದಾರನ ನನ್ನ ಹಿಂದೆ ಬರ್ತಾರೆ ಬರ್ತಾ ಇದ್ದಾರೆ ಈಗ ಆಲ್ರೆಡಿ ಅನೇಕ ಅದು ಲಂಬಾಣಿ ಇರ್ಬೋದು ಬೋವಿ ಇರ್ಬೋದು ಸಣ್ಣ ಪುಟ್ಟ ಕಮ್ಯುನಿಟಿಗಳೆಲ್ಲ ನನ್ನ ಹಿಂದೆ ಬರ್ತಾರೆ ನೀವು ನಂಬಲ ಅನೇಕ ಪಂಚಮಸಾಲಿ ಯುವಕರು ನನ್ನನ್ನು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ನನ್ನ ಎಫ್ ಬಿ ಅಕೌಂಟ್ ರನ್ ಮಾಡ್ತಾ ಇದ್ದಾರೆ ನಾನು ಅವ್ರು ಯಾರು ಅಂತ ಕೂಡ ಗೊತ್ತಿಲ್ಲ ವಾಲಂಟಿಯ ಕೆಲಸ ಮಾಡಿರ್ತಕ್ಕಂಥದ್ದು ಸಂಖ್ಯೆ ಭಾಳ ಇಡನ್ನಾಗಿ ಭಾಳ ದೊಡ್ಡ ಮಟ್ಟದಲ್ಲಿದೆ ಓಕೆ ರೋಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದರೆ ತಾವೇನು ಮಾಡ್ತೀರಿ ಸರ್ ನಾನು ಈಗಾಗಲೇ ಒಂದು ಮೂವತ್ತೈದು ಕಾರ್ಯಕ್ರಮಗಳು ಏನೇನು ಮಾಡಬೇಕು ಅಂತ ಹೇಳ್ತು ಪಟ್ಟಿ ಮಾಡ್ಕೊಂಡಿದ್ದೀನಿ ಬಹುಶಃ ಈ ಹದಿನಾರನೇ ತಾರೀಕು ಅದನ್ನು ರಿಲೀಸ್ ಮಾಡ್ತೀನಿ ಅಲ್ಲಿ ಇಷ್ಟೇ ಸರ್ ನಾನು ಭಾಳ ಏನು ಮಾಡ್ತೀವಿ ಅಂತ ಏನು ಏನು ರೆವಲ್ಯೂಷನರಿ ಮಾಡ್ಬಿಡೋಕ್ಕಾಗಲ್ಲ ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥ ನಾವು ಶಿಕ್ಷಣ ಇರೋದು ಒಳ್ಳೆ ಶಿಕ್ಷಣ ಕೊಡಬೇಕು ಒಳ್ಳೆ ಆರೋಗ್ಯ ಕೊಡಬೇಕು ಉದ್ಯೋಗ ಕೊಡಬೇಕು ಈ ಮೂರನ್ನ ಪ್ರೈಮರಿಯಾಗಿ ನಾವು ತೊಗೊಂಡಿದ್ವಿ ಮೊದಲ ಆದ್ಯತೆ ಈ ಮೂರಕ್ಕೂ ನಾನು ಕೊಡ್ತಾ ಇದ್ದೀನಿ ಒಳ್ಳೆಯ ಶಿಕ್ಷಣ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಒಳ್ಳೆಯ ಶಿಕ್ಷಣ ಕೊಟ್ಟರೆ ಅವ್ನ ಆರೋಗ್ಯನ ಅವ್ನು ಕಾಪಾಡ್ಕೊತಾನೆ ಒಳ್ಳೆ ಆರೋಗ್ಯವಂತ ಪ್ರಜೆಗಳ ನಿರ್ಮಾಣ ಮಾಡಿದ್ದೆ ಇದ್ದರೆ ಅವನು ಉದ್ಯೋಗ ಅವನೇ ಹುಡುಕಂತಾನೆ ನಾವು ಕೊಡ್ಬೇಕಂತೇನಿಲ್ಲ ಈ ಮೂರು ಇಂಟರ್ಲಿಂಕ್ ಇದೆ ಈ ಮೂರನ್ನು ನಾನು ಮೊದಲ ಆದ್ಯತೆ ಕೊಡ್ತೀನಿ ವಿಶೇಷವಾಗಿ ನೀವು ವಿದ್ಯಾರ್ಥಿಗಳ ಸಮಸ್ಯೆಗಳಿದೆ ಒಂದು ಉತ್ತಮ ನೀವು ಒಂದು ಬಸ್ ಇಂಟ್ರ್ ಪ್ರತಿ ಹಳ್ಳಿಗೂ ಬಸ್ ಇಲ್ಲ ಬಸ್ ಇರ್ತಕ್ಕಂಥದ್ದು ಇನ್ ಟೈಮಲ್ಲಿ ಬಂದು ಮಕ್ಕಳನ್ನ ಕರ್ಕೊಂಡೋಗಲ್ಲ ಒಂದು ಸಾರಿಗೆ ವ್ಯವಸ್ಥೆ ಸರ್ ಮಾಡಬೇಕು ಒಳ್ಳೆ ರಸ್ತೆಗಳು ಕೊಡಬೇಕು ವಿದ್ಯುತ್ ದ್ವೀಪಗಳು ಕೊಡಬೇಕು ಇದೆಲ್ಲ ಕಾಮನ್ ಅದನ್ನು ಹೇಳಿದ್ರೆ ಅದು ಹಾಸ್ಯಾಸ್ಪದ ಆಗುತ್ತೆ ಯಾಕಂದರೆ ಸ್ಥಳೀಯ ದೊಡ್ಡನವರು ಬಹಳಷ್ಟು ಸೋರಿಗಳನ್ನ ಹೇಳ್ತಾ ಇದ್ದೀರಿ ಬಟ್ ಇಷ್ಟೇ ನಾನು ಯಾರು ಕೇಳಿ ನಿಮಗೆ ಕೇಳ್ತಾ ಇದ್ದೀನಿ ಹೇಳಿ ಸರ್ ರೋಣ ವಿಧಾನಸಭಾ ಕ್ಷೇತ್ರದಲ್ಲಿ ಹ್ಞೂ ಒಂದ್ ಇಪ್ಪತ್ತಳ್ಳಿ ಹಳ್ಳಿ ಆ ಹಳ್ಳಿಗಳ ಸಮಸ್ಯೆಗಳು ಹೇಳಿ ಸರ್ ನನಗೆ ಇಪ್ಪತ್ತಲ್ಲ ನೀವು ತೊಂಬತ್ತೇಳ ಹಳ್ಳಿ ಹೆಸರು ಹೇಳ್ತೀನಿ ನನಗೆ ತಗೊಂಡು ಈ ಹಳ್ಳಿನಲ್ಲಿ ಈ ಸಮಸ್ಯೆ ಇದೆ ನಿಮ್ಗೆ ನಾನು ಹೇಳಿದ್ನಲ್ಲ ಅರ್ಲಾಪುರ ಅಂತ ಒಂದ್ ಊರಿದೆ ಇದೆ ಆ ಊರ್ ತುಂಬಾ ಅಗೆವುಗಳಿದಾವೆ ಸರ್ ಮಳೆ ಬಂದ್ರೆ ಅದೇನಾಗ್ತದೆ ನೀರ್ ಬಂದ್ಬಿಟ್ಟು ಹಾಗೆವುಗಳಲ್ಲಿ ತಗೊಬಿಟ್ಟು ಅವ್ರ ಅವ್ರು ಕೂಡಿಟ್ಟಂತಹ ಬೆಳೆಗಳೆಲ್ಲ ನಾಶ ಆಗ್ಬಿಡ್ತವೆ ಅದನ್ನ ಯಾವ ರೀತಿ ಸರಿಪಡಿಸ್ಬೇಕು ಆ ಊರ್ನ ನೀರು ಯಾವ ಅರ್ಕ ಬರ್ತಾ ಇರ್ತಕ್ಕಂಥ ಯಾವ ಕಡೆ ಡೈವರ್ಷನ್ ಮಾಡ್ಬೇಕು ಅನ್ನೋದನ್ನ ಒಂದು ಯೋಜನೆ ಮಾಡ್ಕೋಬೇಕು ನೀವು ರೋಣ ನಗರದಲ್ಲಿ ಒಂದು ವಿದ್ಯುತ್ ದೀಪ ಇಲ್ಲ ರಾತ್ರಿ ಆದ್ರೆ ಕತ್ತಲ ಕವಿದ ವಾತಾವರಣ ಸೂಕ್ತವಾದಂತ ವಿದ್ಯುತ್ ವ್ಯವಸ್ಥೆ ಮಾಡ್ಬೇಕು ಒಂದೇ ಅಲ್ಲ ಅಲ್ಲಿ ಒಂದು ಡಿಗ್ರಿ ಕಾಲೇಜ್ ಇಲ್ಲ ಅಲ್ಲಿ ಡಿಗ್ರಿ ಕಾಲೇಜ್ ವಿಶೇಷ ಹೇಳ್ತೀನಿ ನೋಡಿ ಅಲ್ಲಿ ಇದ್ದಂತ ಡಿಗ್ರಿ ಕಾಲೇಜ್ ಮಾಜಿ ಶಾಸಕರು ತಾನು ಒಡ್ತಾ ಬೀಳುತ್ತೆ ಅಂತೇಳಿ ಗುಳೇದ್ ಗುಡ್ಡಕ್ಕೆ ವರ್ಗಾವಣೆ ಮಾಡಿಸಿದ್ದಾರೆ ಪದವಿ ಕಾಲೇಜ್ ಇಲ್ಲ ನೀವು ಲಿಟ್ರಲ್ಲಿ ಕೇಳಕೊ ಬನ್ನಿಬಿಡಿಗ್ರಿ ಬಿಟ್ಬಿಡಿ ನನ್ ಬಿಟ್ಬಿಡಿ ನನ್ ಬಿಟ್ಬಿಡಿ ನಾನು ರೋಣದಲ್ಲಿ ನಾಳೆ ಎಲೆಕ್ಷನ್ ಇಲ್ಲ ಡಿಗ್ರಿ ಕಾಲೇಜ್ ಇಲ್ಲ ನಾಳೆ ಎಲೆಕ್ಷನ್ ಇಲ್ಲೂ ನಾಳೆ ಎಲೆಕ್ಷನ್ ಇಲ್ಲಲ್ಲ ಡಿಗ್ರಿ ರೋಣದಲ್ಲಿ ಇದ್ದಂತ ಡಿಗ್ರಿ ಕಾಲೇಜ್ ಗುಳದ ಗುಡ್ಡಿಗೆ ಯಾಕೋಯ್ತು ಅಂತ ಲೋಕಲ್ ಅವ್ರ ಕೇಳಕೊ ಬಂದ್ ನನ್ನ ಗೆದ್ದವ್ರ ಏನ್ ಮಾಡೋರಲ್ಲಿ ಇದೇ ನನ್ನ ಪ್ರಶ್ನೆ ಈ ಇವತ್ತು ಹೋಬಳಿ ಮತ್ತೆ ಡಿಗ್ರಿ ಕಾಲೇಜ್ ಗಳೇ ಕೆಲವೊಂದು ನಾನು ಅದೇ ನಿಮ್ಗೆ ಹೇಳಕೊಂಡು ನಿಮ್ ರೋಣ ವಿಧಾನಸಭಾ ಕ್ಷೇತ್ರ ಡೌಟ್ ಆಗ್ತೈತೆ ಸರ್ ನೀವು ನಾನ್ ಹೇಳ್ತಾ ಇದೀವಿ ನನ್ ಬಿಟ್ಬಿಡಿ ಸರ್ ಸರಿ ಕೇಳಿ ಏನ ಎಷ್ಟೊಂದ್ ಸುಳ್ಳು ಹೇಳ್ತಿ ಅಂತ ಹೇಳಿ ನೀವು ಈ ಕಳಕಪ್ಪ ಬಂಡಿ ಡಿಗ್ರಿ ಕಾಲೇಜ್ ತರಲಿಲ್ಲ ಪಾಟೀಲ್ ತಂದಿಲ್ಲ ಅವನ ನಗರದಲ್ಲಿ ಇದ್ದಂತ ಡಿಗ್ರಿ ಕಾಲೇಜ್ ನ ಗುಳೇದ್ ಗುಡ್ಡಕ್ಕೆ ವರ್ಗಾವಣೆ ಮಾಡಿದ್ದಾರೆ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಹೌದೌದು ಇತ್ತು ಅಲ್ಲಿ ಒಂದ್ ಸ್ವಲ್ಪ ಲೋಕಲ್ ಲಾಬಿ ಹ್ಮ್ ಮಾಜಿ ಶಾಸಕರದು ಮತ್ತೆ ಇನ್ನೊಂದಿಬ್ಬರು ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಡಿಗ್ರಿ ಕಾಲೇಜ್ ಸರ್ಕಾರ ಇಲ್ಲ ಇಲ್ಲ ಇನ್ ಎಷ್ಟ್ರ ಮಟ್ಟಿಗೆ ಅಲ್ಲಿನ ಜನ ಯೋಚನೆ ಮಾಡ್ತಾ ಅಲ್ಲೊಂದು ಬಿ ಎ ಕಾಲೇಜ್ ಇತ್ತು ನನಗೆ ಅದ್ರ ಬಗ್ಗೆ ಏನಿಲ್ಲ ನನ್ನ ಉದ್ದೇಶ ಇರೋದು ಒಂದೊಳ್ಳೆ ಪಕ್ಕದಲ್ಲಿ ದೊಡ್ಡ ಡಿಗ್ರಿ ಕಾಲೇಜ್ ಮಾಡ್ಬೇಕು ನೀವು ಡಿಗ್ರಿ ಕಾಲೇಜ್ ಅಲ್ಲ ನನ್ನ ಉದ್ದೇಶ ಇರೋದು ಟೆಕ್ನಿಕಲ್ ಓರಿಯೆಂಟೆಡ್ ಟೆಕ್ನಿಕಲ್ ಉದ್ಯೋಗ ಆಧಾರಿತ ಇಂಜಿನಿಯರಿಂಗ್ ಕಾಲೇಜ್ ಟೈಪ್ ಅದು ಡಿಪ್ಲೊಮಾ ಇರಬಹುದು ಅಥವಾ ಇವತ್ತಿನ ಕಾಂಪಿಟೇಟಿವ್ ಯುಗಕ್ಕೆ ಯಾವ ರೀತಿ ಆದಂತಹ ಕೋರ್ಸ್ ಕೊಟ್ಟರೆ ಜನ ಉದ್ಯೋಗ ಸಿಗುತ್ತಲ್ಲ ಆ ದಿಕ್ಕಿನಲ್ಲಿ ಅಲ್ಲಿರ್ತಕ್ಕಂಥ ಯುವಕರಿಗೆ ಕೆಲಸ ಕೊಡೋ ದಿಕ್ಕಿನಲ್ಲಿ ಒಂದು ಟೆಕ್ನಿಕಲ್ ಕಾಲೇಜ್ ಮಾಡಬೇಕು ಅನ್ನೋದಿದೆ ಬೇಕೇ ಬೇಕು ಇನ್ನೇನಿಲ್ಲ ಈಗ ಉದ್ಯೋಗಕ್ಕೆ ಸಂಬಂಧಪಟ್ಟಂಗ್ ಒಂದ್ ಒಳ್ಳೆ ಆರೋಗ್ಯ ಇಲ್ಲ ಸರ್ ಆಸ್ಪತ್ರೆ ನೀವ್ ಬನ್ರಿ ತೋರಿಸ್ತೀನಿ ಪಾಪ ಎಷ್ಟು ಕಷ್ಟ ಇದೆ ನಾನು ಒಂದು ವಿಡಿಯೋ ಕಳಿಸ್ತೀನಿ ಇದಾದ್ಮೇಲೆ ನಿಮ್ಗೆ ಇಡೀ ಆಸ್ಪಿಟ್ಲ್ ತುಂಬಾ ಉಗುಳು ತುಂಬಿ ತುಂಬಿ ತುಂಬಿರ್ತಕ್ಕಂಥದ್ದು ಆಯ್ತಲ್ಲ ವ್ಯವಸ್ಥೆ ಇಲ್ಲ ವ್ಯವಸ್ಥೆ ನಿಮ್ಗೆ ಆಸ್ಪತ್ರೆ ಎಲ್ಲಾ ಊರಲ್ಲೂ ಕಟ್ಟಡಗಳಿದೆ ಸರ್ ನಿಮ್ಗೆ ಗೊತ್ತಲ್ಲ ಬೆಂಗಳೂರಲ್ಲಿ ನರ್ಸ್ ಇನ್ನೂರ್ಸಿಲ್ಲ ಹುಡುಕಬೇಕು ಡಾಕ್ಟರ್ ಯಾರು ನರ್ಸ್ ಯಾರು ಕಾಂಪೌಂಡರ್ ಯಾರು ಅಂತ ಹುಡ್ಕಬೇಕು ಹುಡುಕ್

ಇಷ್ಟು ಸಮಸ್ಯೆ ಇದೆ ಅದನ್ನ ಇಷ್ಟೆಲ್ಲ ಭಯ ಇದ್ದೋರು ನಿಮ್ಗೆ ಓಟ್ ಆಗ್ತಾರೆ ನಿಮ್ ಪರವಾಗಿ ಓಟ್ ಜನಕ್ಕೆ ಪರಿವರ್ತನೆ ಬೇಕಾಗಿದೆ ಪರಿವರ್ತನೆ ಗುಪ್ತಗಾಮಿಯ ಗರಿತ ಭಯ ಬೇರೆ ಬೀಳ್ತಾರೆ ಅಂತೀರಿ ಗುಪ್ತಗಾಮಿಯ ಗರಿತ ಇದೆ ಜನಕ್ಕೆ ಅವಕಾಶ ಬಂದಂತ ಸಂದರ್ಭದಲ್ಲಿ ಒಳಗಡೆ ಇವರು ಯಾರು ಕಾವಲಿರಲ್ಲ ಬೂತ್ ಒಳಗ ಹೋದಂತ ಸಂದರ್ಭದಲ್ಲಿ ಇಲ್ಲ ಅಷ್ಟ್ರ ಮಟ್ಟಿಗೆ ಅಷ್ಟ್ರ ಮಟ್ಟಿಗೆ ಈಗ ಇಲ್ಲ ಅನ್ಕೊಂಡಿದ್ದೀನಿ ಎಲೆಕ್ಷನ್ ದಿನ ಗೊತ್ತಾಗ್ತದೆ ಅದನ್ನ ನಾನು ಈಗಲೇ ಹೇಳಿದ್ರೆ ಅಡ್ವಾನ್ಸ್ ಆಗ್ಬಿಡುತ್ತೆ ಬಟ್ ಇಲ್ಲ ಅಂತಿದೆ ಯಾಕಂದ್ರೆ ಎರಡು ರಾಜಕೀಯ ಪಕ್ಷಗಳು ಪ್ರಬಲವಾಗಿದೆ ಇವತ್ತು ನಿಮ್ಗೆ ಗೊತ್ತಿದಾಗ ಮೀಡಿಯಾ ಫಾಸ್ಟ್ ಇದೆ ಸೋಷಿಯಲ್ ಮೀಡಿಯಾ ಇದೆ ಇವತ್ತು ಏನಾದರೂ ಭಯ ಬೀಳ್ತಾ ಇದ್ದಾರೆ ಅಂದ್ರೆ ಅವರು ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ಮತ್ತೆ ನಿಮ್ಮಂತ ಮೀಡಿಯಾದವರಿಂದ ಅದರ್ವೈಸ್ ನನ್ನ ಊರೊಳಗೆ ಬಿಡ್ತಾ ಇರ್ಲಿಲ್ಲ ಅವರು ನಾನು ಚಾಲೆಂಜ್ ಮಾಡ್ತೀನಿ ಈಗ ಮನೆ ಮಾಡಕ್ ಬಿಟ್ಟಿರಲಿಲ್ಲ ಅಂತಂದಿದ್ದೆ ಅದೇ ಈಗ ನಾನು ಅಲ್ಲಿ ಅಳ್ವಾಗಿದ್ದೀನಿ ಮನೆ ಮಾಡೋಕ್ಕೆ ಬಿಟ್ಟಿರಲಿಲ್ಲ ಒದ್ದಾಡ್ಕೊಂಡು ಮನೆ ಮಾಡಿದ್ರಿ ಯಾವ ಧೈರ್ಯದ ಮೇಲೆ ನೀವು ಗೆಲ್ತೀರಿ ಅಂತ ಹೇಳ್ತೀನಿ ಸರ್ ನನ್ನ ಮೇಲೆ ನನಗೆ ವಿಶ್ವಾಸ ಇದೆ ನಾನು ಅಲ್ಲಿ ಓಡಾಡ್ತಾ ಇರ್ತಕ್ಕಂಥ ನಾನು ಮಾಡ್ತಾ ಇರ್ತಕ್ಕಂಥ ಕೆಲಸಗಳ ಮೇಲೆ ವಿಶ್ವಾಸ ಇದೆ ನನಗೆ ಏನು ಏಳು ಜಿಲ್ಲಾ ಪಂಚಾಯತಿ ಕ್ಷೇತ್ರ ಬರುತ್ತೆ ಏಳು ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಪ್ರತಿಭಾ ಪುರಸ್ಕಾರಗಳು ಮಾಡಿದ್ದೀನಿ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಪ್ರೋತ್ಸಾಹ ಧನ ಮಾಡಿದ್ದೀನಿ ಒಂದು ನೂರಕ್ಕಿಂತ ಹೆಚ್ಚು ಮನೆ ಬಿದ್ದಂಥ ಸಂದರ್ಭದಲ್ಲಿ ಹಾಲಿ ಶಾಸಕರೋಗಿಲ್ಲ ಮಾಜಿ ಶಾಸಕರು ಹೋಗಿಲ್ಲ ನಾನು ಹೋಗಿ ನಾನು ವೈಯಕ್ತಿಕವಾಗಿ ಸಹಾಯಧನ ಮಾಡಿದ್ದೀನಿ ಅನೇಕ ಬ ಒಲಗಳಿಗೆ ನೀರು ನುಗ್ಬಿಡ್ತು ಬೆಳೆ ನಿಮ್ಗೆ ಗೊತ್ತಲ್ಲ ಉತ್ತರ ಕನ್ನಡ ಫ್ಲಡ್ ಯಾವಾಗುತ್ತೆ ಮ ಹೊಲಗಳಲ್ಲಿ ಅತಿ ಹೆಚ್ಚು ಭಾಳ ತೀರ ಬಡವರು ಒಂದು ಆರ್ಥಿಕ ಸಂಕಷ್ಟಕ್ಕೆ ಈಡಾದರು ಅಂಥವ್ರಿಗೆ ಹೋಗಿ ನಾನು ವೈಯಕ್ತಿಕವಾಗಿ ಸಹಾಯ ಮಾಡಿದ್ದೀನಿ ಅದು ಹೇಳ್ತಾ ಹೋದರೆ ಅತಿಶಯುಕ್ತ ಆಗ್ತದೆ ಅದು ವಿದ್ಯಾರ್ಥಿಗಳಿಗಿರ್ಬೋದು ರೈತರಿಗಿರ್ಬೋದು ದಲಿತರಿಗಿರ್ಬೋದು ಆಮೇಲೆ ಇತ್ತೀಚೆಗೆ ನೀವು ಆ ಗ್ರಾಮೀಣ ಮಠದಲ್ಲಿ ಅನೇಕ ಕ್ರೀಡಾಕೂಟಗಳು ಪ್ರತಿ ಊರಲ್ಲೂ ಕಬಡ್ಡಿ ಕ್ರಿಕೆಟ್ ಕಬಡ್ಡಿ ಕ್ರಿಕೆಟ್ ಕಬಡ್ಡಿ ಕ್ರಿಕೆಟ್ ಆಡಿಸ್ಬಿಟ್ಟು ಓಟ್ ಹಾಕ್ಬಿಡ್ತಾರ ಅಲ್ಲ ಆ ತರ ನಡೀತ ಅದೊಂದು ಮನರಂಜನೆ ಪಾಪ ಅವ್ರು ಏನ್ ಮಾಡ್ಬೇಕು ಕೇಳ್ರಿ ಈಗ ಅವರಿಗೆ ಒಂದು ಉದ್ಯೋಗ ಇಲ್ಲ ಕೆಲಸ ಇಲ್ಲ ಈಗ ಸ್ಕೂಲು ಕಾಲೇಜುಗಳೆಲ್ಲ ರಜೆಗಳು ಬರ್ತಾ ಇದೆ ಈಗ ಅವ್ರು ಏನ್ ಮಾಡಿದ್ದ ಆ ರೀತಿ ಅವರ ಎಂಟರ್ಟೈನ್ಮೆಂಟ್ ನ ಆ ದಿಕ್ಕಲ್ಲಿ ಅವ್ರ ಸೆಟ್ ಮಾಡ್ಕೊಂಡಿದ್ದಾರೆ ಕೆಲವೊಂದು ವಿಚಾರ ದೊಡ್ಡ ದೊಡ್ಡನಾೋಣ ನಿಜವಾಗಿಯೂ ಬೇಕಾಗಿರೋದೇನು ಹೇಳಿದ್ನಲ್ಲ ಸರ್ ಒಂದು ಅಲ್ಲಿನ ರೈತರು ಬೇಕಾಗಿರ್ತಕ್ಕಂಥ ಸ್ಟೋರೇಜ್ ವಿಚಾರ ಆಗಿರ್ಬೋದು ಕೋಲ್ಡ್ ಸ್ಟೋರೇಜ್ ಬೇಕಾಗಿ ಅಲ್ಲಿನ ವಿದ್ಯಾರ್ಥಿಗಳಿಗೆ ಮೂಲಭೂತವಾಗಿ ಬಸ್ ವ್ಯವಸ್ಥೆ ಇರಬಹುದು ಒಳ್ಳೆ ವ್ಯವಸ್ಥೆ ಟೆಕ್ನಿಕಲ್ ಓರಿಯಂಟೆಡ್ ಟೆಕ್ನಿಕಲ್ ಓರಿಯಂಟೆಡ್ ಒಂದು ಒಳ್ಳೆ ಉತ್ತಮವಾದಂತಹ ಹಾಸ್ಪಿಟಲ್ ಆಸ್ಪತ್ರೆ ಈ ತರದ್ದು ಒಂದಷ್ಟು ನಾವು ಪ್ಲಾನ್ ಮಾಡಿದ್ವಿ ಏನೆಲ್ಲ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಲಿನ ಆಮೇಲೆ ವಿಶೇಷವಾಗಿ ನಿಮಗೆ ನಮ್ಮ ಬೆಂಗಳೂರಲ್ಲಿ ಹತ್ತು ಸಾವಿರ ಜನ ಇದೆ ರೋಣ ವಿಧಾನಸಭಾ ಕ್ಷೇತ್ರ

ಹಂಡ್ರೆಡ್ ಪರ್ಸೆಂಟ್ ಒಪ್ಪು ಆನೇಕಲ್ ದೊಡ್ಡವರು ರೋಣದಲ್ಲಿ ಎಷ್ಟು ದಿನ ಇರ್ತೇವೆ ತಿಂಗಳಲ್ಲಿ ಸರ್ ಈಗಾಗಲೇ ನಾನು ಕಳೆದ ಎರಡು ವರ್ಷದಿಂದ ಅಲ್ಲೇ ಇದ್ದೀನಿ ಅಲ್ಲೇ ತಿಂಗಳಲ್ಲಿ ನಾನು ಮ್ಯಾಕ್ಸಿಮಮ್ ಒಂದು ನಾಲ್ಕರಿಂದ ಐದು ದಿವಸ ಬೆಂಗಳೂರಲ್ಲಿ ಇರ್ತೀನಿ ಕುಳ್ದಂಗ ಅಲ್ಲೇ ಇರ್ತೀನಿ ಅಲ್ಲೇ ಇರ್ತೀನಿ ಬೇರೆಯವ್ರ ತರ ಏನೇನು ಆ ಏನ್ ಪ್ರಯೋಜನ ಏನು ನನ್ನನ್ನು ನಾನೇ ಆತ್ಮವಂಚನೆ ಮಾಡ್ಕೊಂಡಂಗೆ ಆಗ್ತದೆ ನನ್ನನ್ನು ನಾನೇ ಅಮರ್ಸ್ದಂಗಾಗ್ತದೆ ಈಗ ನಾನು ರೋಣ ಜನ ಹೇಳ್ತಾ ಇರೋದು ಕೇಳಿದ್ರೆ ಸರಿಯಾದ ರೋಡ್ ಇಲ್ಲ ಸರಿಯಾದ ಆಸ್ಪತ್ರೆ ಇಲ್ಲ ರೋಣ ನಾಗ್ದಲ್ಲಿ ಸರಿಯಾಗಿ ಬೆಳಕಿಲ್ಲ ಲೈಟ್ಗಳು ಹಾಕಿಲ್ಲ ರೈತರಿಗೆ ಕೋಲ್ಡ್ ಸ್ಟೋರೇಜ್ ಆಗಿಲ್ಲ ಊರಿಗೆ ಸರಿಯಾಗಿ ಬಸ್ ಬರಲ್ಲ ಇಷ್ಟೆಲ್ಲಾ ಸಮಸ್ಯೆ ಇದ್ರು ಆ ಜನಗಳನ್ನ ನೀವೆಲ್ಲ ಹೇಳ್ತಿರೋ ಸತ್ಯವೇ ಆದರೆ ರೋಣ ಜನ ನೋಡ್ತಾವ್ರೆ ಖಂಡಿತ ಖಂಡಿತ ಸರ್ ರೋಣ ಜನ ನೋಡ್ತಾವ್ರೆ ಇವರೆಲ್ಲ ಅನೇಕಲ್ ದೊಡ್ಡಿನವ್ರು ಏನ್ ಹೇಳ್ತಾರಲ್ಲ ಇವ್ ಹೇಳ್ದಂಗೆ ಅವೆಲ್ಲ ಏನು ಇಲ್ಲ ಅಂತಂದ್ರೆ ಕಾಮೆಂಟ್ ಮಾಡಿ ಇಲ್ಲ ಡೆವಲಪ್ಮೆಂಟ್ ಆಗಿದೆ ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳಿ ಇನ್ನೊಂದು ವಿಚಾರ ಹೇಳಿ ಈಗ ಈ ವಿದ್ಯುತ್ ಫ್ಯಾನ್ ಬರ್ತಾ ಇದೆ ಸರಿ ಅತಿ ಹೆಚ್ಚು ನನ್ನ ಕ್ಷೇತ್ರಕ್ಕೆ ಬರ್ತಾ ನೀವು ಏನಾಗ್ತಾ ಇದೆ ಮೂವತ್ತು ವರ್ಷ ನಲ್ವತ್ತು ವರ್ಷಕ್ಕೆ ಲೀಸ್ ತಗೊತಾ ಇದ್ದಾರೆ ಅಲ್ಲಿನ ಇಬ್ರು ರಾಜಕಾರಣಿಗಳ್ ಕೈವಾಡ ಇದೆ ಮುಂದಿನ ದಿನಗಳಲ್ಲಿ ದಿನಗಳಲ್ಲ ಬಹಿರಂಗ ಪಡಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹತ್ತು ಲಕ್ಷ ಎಂಟು ಲಕ್ಷ ಈ ತರ ದುಡ್ಡು ಕೊಟ್ಬಿಟ್ಟು ಆ ರೈತರ ಕಡೆಯಿಂದ ಒಲನ್ ತಗೊತಾ ಇದ್ದಾರೆ ಲೀಸ್ಗೆ ಹಾಕ್ಸ್ಕೊತ ಇದ್ದಾರೆ ಅವರು ಈ ಮ್ಯಾಕ್ಸಿಮಮ್ ಎಷ್ಟು ದಿನ ಇರುತ್ತೆ ಸರ್ ಎಂಟು ಲಕ್ಷ ಹತ್ತು ಲಕ್ಷ ಕೊಟ್ಟರೆ ಮೂವತ್ತು ವರ್ಷ ನೂರು ವರ್ಷ ಲೀಸ್ ಇದು ಅವನು ಆ ಹತ್ರ ಒಂದು ಎರಡು ಒಂದು ಮ್ಯಾಕ್ಸಿಮಮ್ ಒಂದು ವರ್ಷ ಇಟ್ಕೊಬೋದು ಅವನು ಅಥವಾ ಒಂದು ಆರು ತಿಂಗಳಲ್ಲಿ ಇವತ್ತು ಹತ್ತು ಲಕ್ಷ ರೈತರ ಕಡೆ ದುಡ್ಡು ಹೋದ್ರೆ ಏನ್ ಮಾಡ್ತಾರೆ ಒಂದು ಒಳ್ಳೆ ಮನೆ ಕಟ್ಕೋಬೋದು ಆ ಕಡೆ ಈ ಕಡೆ ಅವನನ್ನ ಬೀದಿ ಪಾಲ್ ಮಾಡ್ತಾ ಇದ್ದಾರೆ ಇವತ್ತು ಅವನ್ನೆಲ್ಲ ಒಕ್ಕಲೆ ಬರ್ಸ್ತಾ ಇದನ್ನು ಕೊನೆ ಪಕ್ಷ ಯಾವಾಗ ಮಳೆ ಬಂದಾಗ ನಾಲ್ಕು ಬೀಜ ಹಾಕೊಂಡ್ ಅವನು ರೇಷನ್ ಬೆಳ್ಕೊಂಡು ಜೀವನ ಮಾಡ್ತಾ ಇದ್ದ ಈಗ ಅದು ಇಲ್ದಿದ್ದಂಗೆ ಮಾಡ್ತಾ ಇದ್ದಾರೆ ಸುಮಾರು ಸರ್ ನೀವು ಅದ ಅದು ಎಷ್ಟು ಫ್ಯಾನ್ ಬಂದಿದೆ ಅಂದ್ರೆ ನೀವು ಆ ಸುತ್ತಮುತ್ತ ನೋಡ್ಬಿಟ್ರೆ ಏನಾಯ್ತು ಎಲ್ಲಿದ್ದೀವಿ ನಾವು ಅಂತ ನಮಗೆ ಶಾಕ್ ಆಗ್ಬಿಡುತ್ತೆ ಪವನ ವಿದ್ಯುತ್ ಹೌದು ಮುಖಾಂತರ ಒಕ್ಕಲೆ ಬರೆಸ್ತಾ ಇದಾರೆ ಅಲ್ಲಿನ ರೈತರನ್ನ ಅಲ್ಲಿಂದ ಖಾಲಿ ಮಾಡುವಂತ ಒಂದು ವ್ಯವಸ್ಥಿತವಾದ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಇದ್ರ ವಿರುದ್ಧ ಈಗ ನೀವೆಲ್ಲ ಹೇಳ್ತಿರೋ ಸತ್ಯ ಆದ್ರೆ ರೋಣದಲ್ಲಿ ಮುಂದಿನ ನಿಮ್ ಎಲ್ ಆಗು ಖಂಡಿತ ಜನ ಇವ್ಕೆಲ್ಲ ಮರ್ಯಾದೆ ಜನ ಇವಕ್ಕೆಲ್ಲ ಬಲ ಕೊಟ್ರೆ ನೀವ್ ಹೇಳ್ತಿರೋದಲ್ಲ ಸತ್ಯ ಆದ್ರೆ ರೋಡ್ ಇಲ್ಲ ಮೋರಿ ಇಲ್ಲ ಶಾಲೆ ಸರಿಯಾಗಿಲ್ಲ ಆಸ್ಪತ್ರೆ ಸರಿಯಾಗಿಲ್ಲ ಒಳ್ಳೆ ಬಸ್ ರೈತರಿಗೆ ಸಮಸ್ಯೆ ಇಪ್ಪತ್ತು ನೀವ್ ಹೇಳೋದೆಲ್ಲ ಸಾಧ್ಯ ಆದ್ರೆ ರೋಣ ಮುಂದೆ ನಿಮ್ಮೆಲ್ಲ ಯಾಕೆ ಬಂದು ವಿಧಾನಸೌಧ ಕೂತಿರ್ತೀರಿ ಜನ ಅವಕ್ಕೆಲ್ಲ ಬೇಸತ್ತಿದ್ರೆ ಈಗ ಸಮಸ್ಯೆ ಇರಬಹುದು ಸಮಸ್ಯೆ ಅಜಸ್ಟ್ ಮಾಡ್ಕೊಬಿಟ್ಟು ರೋಣದವರು ಉತ್ತರ ಕರ್ನಾಟಕದವರೇ ಬರೀ ರೋಣದವ್ರಲ್ಲ ಬಹುತೇಕ ಉತ್ತರ ಕರ್ನಾಟಕದ ಚಿತ್ರಣನೇ ಇದು ಕೆಲಸ ಮಾಡಿಲ್ಲ ಅಂದ್ರೆ ಪೂಜೆ ಮಾಡ್ಕೊಂಡವ್ರೆ ಗೆಲ್ಕ ಬರ್ತಾರೆ ಅನೇಕ ಈಗ ಜಾತಿ ಕಾರಣಕ್ಕೋ ಧರ್ಮದ ಕಾರಣಕ್ಕೋ ದುಡ್ಡಿನ ಕಾರಣಕ್ಕೋ ಅಥವಾ ಅವರ ಇಡತಲ್ಲಿ ಇನ್ನೂ ಒಂದು ಮಾಡಿದರೆ ಅನೇಕ ರೈತರಿಗೆ ಅಲ್ಲ ಸರ್ ಸಿದ್ದರಾಮಯ್ಯನವರು ಕುರುಬ ಕಮ್ಯುನಿಟಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಅವ್ರು ಕಾಂಗ್ರೆಸ್ ಕೊಟ್ಟಲ್ವಾ ಕುರುಬ್ರಲ್ಲ ನಿಮ್ಗೆ ಆಗ್ತಾರು ಸರಿಗ ಸಿದ್ದರಾಮಯ್ಯವರು ಕುರುಬ ಕಮ್ಯುನಿಟಿ ಸಿದ್ದರಾಮಯ್ಯವ್ರು ಒಬ್ಬರು ಮುಖ್ಯ ಎಲ್ ಆಗ್ಬಿಟ್ರೆ ಸಾಕ ಇನ್ನು ಉಳಿದವ್ರ ಯಾರು ಆಗ್ಬಾರ್ದಾ ಆಗ್ಬೇಕಲ್ವಾ ಆ ಸಮುದಾಯದಲ್ಲಿ ಒಂದುಷ್ಟು ಜನ ಎಮ್ ಎಲ್ ಎಳಾಗಬೇಕಲ್ವಾ ನಾಳೆ ವಾ ಈಗ ಆಫ್ಟರ್ ಸಿದ್ದರಾಮಯ್ಯ ಅಂದರೆ ಯಾರಿದ್ದಾರೆ ಸರ್ ಆ ಸಮುದಾಯದಲ್ಲಿ ಒಂದು ನಾಲ್ಕು ಹೆಸರು ಹೇಳಿ ಸರ್ ನೋಡೋಣ ನೆಕ್ಸ್ಟ್ ಪರವಾಗಿಲ್ಲಪ್ಪ ಇವರು ಒಂದು ಜನ ಜನ ಯಂಗ್ಸ್ಟರ್ಸ್ ಬರ್ತಾ ಇದ್ದಾರೆ ಸಿದ್ದರಾಮಯ್ಯ ಆದ್ಮೇಲೆ ಅಂತ ಹೇಳಿ ಯಾರು ಇಲ್ಲ ಸರ್ ಇಡೀ ರಾಜ್ಯದಲ್ಲಿ ಸರ್ ನೀವು ನಂಬಲ್ಲ ಬಿಜೆಪಿ ಕೊಟ್ಟಿದ ಮೂರು ಟಿಕೆಟ್ ಲಾಸ್ಟ್ ಟೈಮು ಅವರು ಹನ್ನೆರಡು ಹದಿಮೂರು ಕೊಟ್ಟಿದ್ರು ಈಗ ಇರೋದು ನಾಲ್ಕು ಐದು ಅವ್ರ ಜೊತೆ ಒಂದ್ ಕಾಲದಲ್ಲಿ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಜನಕ ಎಮ್ ಎಲ್ ಎಂತ ಸಮುದಾಯ ದೊಡ್ಡಯ್ಯ ಕೇವಲ ಉತ್ತರ ಕರ್ನಾಟಕಕ್ಕೆ ಎಮ್ ಎಲ್ ಎ ಆಗಕ್ ಹೋಗಿಲ್ಲ ಹೈದ್ ದೊಡ್ಡ ನಾಯಕ ಆಗ ಕೊಟ್ಟವ್ರೆ ಅಂತ ದೊಡ್ಡವ್ರು ಇಲ್ಲ ಸರ್ ಅಷ್ಟೊಂದು ಉಚಿತನ ಇಲ್ಲ ಸಾಕು ನಾನು ರೋಣ ವಿಧಾನಸಭಾ ಕ್ಷೇತ್ರಕ್ಕೆ ಅಲ್ಲಿನ ಜನರ ಕಷ್ಟ ಸುಖಗಳಿಗೆ ಅನ್ನೋದು ನನ್ನ ಮುಖ್ಯ ಉದ್ದೇಶ ಇದೆ ಅಲ್ಲಿನ ಹೈಯಿಂದ ಜನರು ಬಹಳ ಕಷ್ಟದಲ್ಲಿದ್ದಾರೆ ಆರ್ಥಿಕವಾಗೂ ಕಷ್ಟ ಇದ್ದಾರೆ ಸಾಮಾಜಿಕವಾಗೂ ಕಷ್ಟ ಇದ್ದಾರೆ ಎಲ್ಲ ವಿಭಾಗಗಳನ್ನು ನೀವು ಕನ್ಸಿಡರ್ ಮಾಡಿದ್ರೆ ಬಹಳ ಹೋಗಿ ಒಳಗಾಗಿರ್ತಕ್ಕಂಥ ಇಲ್ಲ ಹೈಯಿಂದ ವಿಶೇಷವಾಗಿ ಧ್ವನಿ ಆಗ್ಬೇಕು ಅನ್ನೋದು ನನ್ನ ಉದ್ದೇಶ ಎಸ್ ವಂಡರ್ಫುಲ್ ಇಂಟ್ರಾಕ್ಷನ್ ಬಹಳ ಹೇಳಿದ್ರಿ ನಿಮ್ಮ ಕನಸುಗಳನ್ನೆಲ್ಲ ಹೇಳಿದ್ರಿ ಬಿ ಜೆ ಪಿ ಮೂಲ ಕಮ್ಯುನಿಟಿ ವೈಸ್ ಕುರುಬ ಎ ಎ ಪಿ ಕ್ಯಾಂಡಿಡೇಟ್ ಆಗಿ ಕೂತಿದ್ದೀರಿ ರೋಣಾದಲ್ಲಿ ಬಹುತೇಕ ಫಿಕ್ಸ್ ನೋ ಚೇಂಜಸ್ ನೀವೇ ಹೌದು ಚಿಹ್ನೆ ರಾಷ್ಟ್ರೀಯ ಪಕ್ಷ ಆದಮೇಲೆ ಮೊದಲ ಚುನಾವಣೆ ಹೌದು ರಾಷ್ಟ್ರೀಯ ಪಕ್ಷ ಸ್ಥಾನಮಾನ ಬಂದೈತೆ ಐನೂರು ಇನ್ನು ಮುಂದೆ ಇರೋದು ನೂರ ಇಪ್ಪತ್ತರಿಂದ ನೂರ ಮೂವತ್ತು ದಿನ ಇಷ್ಟು ವರ್ಷ ರಾಜಕಾರಣ ಮಾಡ್ಕೊಂಬಂದಂತಹ ಪಾಟೀಲ್ ಹಾಗೆ ಕಳಕಪ್ಪ ಬಂಡಿ ಅವ್ರ ನಡುವೆ ನೀವು ಗ್ಯಾಪಲ್ಲಿ ಈಗ ತ್ರಿಕೋನ ಸ್ಪರ್ಧೆ ಆಗುತ್ತಾ ಖಂಡಿತ ಆಗುತ್ತೆ ಅದರಲ್ಲೇ ನೋ ಡೌಟು ಸರ್ ಈಗ ಈಗ ಆಲ್ರೆಡಿ ಕಳಕಪ್ಪ ಬಂಡಿಯವರು ಅವರು ಅಲ್ಲಿಂದ ಆಲ್ರೆಡಿ ರೂಲ್ಡ್ ಔಟ್ ಆಗಿದ್ದಾರೆ ಅವರು ಕಳೆದ ಐದು ವರ್ಷದಲ್ಲಿ ಅವರ ಇನ್ನೇ ಎಫಿಷಿಯನ್ಸಿ ಇದೆಯಲ್ಲ ಅವರು ಏನೂ ಕೆಲಸ ಎಷ್ಟು ವೋಟ್ ಬರುತ್ತೆ ನಿಮಗೆ ಸರ್ ನಾನು ಎಪ್ಪತ್ತೈದು ಸಾವಿರ ಓಟ್ ತಗೊಂತೀನಿ ಸಾವಿರ ಎಪ್ಪತ್ತೈದು ಸಾವಿರ ತಗೊಂಡ್ರೆ ಗೆದ್ಬಿಟ್ರಿ ಗೆಲ್ತೀನಿ ಸರ್ ನೀವು ಇದೇ ಇದೇ ಸ್ಟುಡಿಯೋದಲ್ಲಿ ನೀವು ಕರೆದು ನಾನು ಮಾತಾಡ್ತೀರಾ ಸರ್ ನಾನು ಗೆದ್ದು ಫಸ್ಟ್ ನಿಮ್ಮ ಸ್ಟುಡಿಯೋಗೆ ಬರ್ತೀನಿ ಹಂಡ್ರೆಡ್ ಪರ್ಸೆಂಟ್ ನಾನು ಇಲ್ಲಿ ರೋಣ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ತೀನಿ ನನಗೆ ಆ ಭರವಸೆ ಅತಿಯಾದ ಆತ್ಮವಿಶ್ವಾಸನಾ ಆತ್ಮವಿಶ್ವಾಸ ನಂಬಿಕೆ ಸರ್ ಯಾಕಂದ್ರೆ ಜನ ನನಗೆ ತೋರಿಸ್ತಾ ಇರ್ತಕ್ಕಂಥ ಪ್ರೀತಿ ನಾನು ಹೋದಂಥ ಸಂದರ್ಭದಲ್ಲಿ ಜನ ಅಲ್ಲಿ ನಾನು ರಿಸೀವ್ ಮಾಡ್ತಾ ಇರತಕ್ಕಂಥ ರೀತಿ ಅದನ್ನೆಲ್ಲ ನೋಡಿದಾಗ ಜನಕ್ಕೆ ಇಲ್ಲಿ ಇವತ್ತು ಒಂದು ತೃತೀಯ ಶಕ್ತಿ ಅವಶ್ಯಕತೆ ಇದೆ ಸರ್ ಹುಡುಗರುಗಳು ಏನು ಹೇಳ್ತಾರೆ ನಾನು ಭಾಳ ಆಶ್ಚರ್ಯ ಅಂತಂದ್ರೆ ಇವತ್ತು ಹೆಂಗ್ಸರ್ ಹೆಂಗ್ ಸಹಿಸ್ಕೊಂಡವ್ರು ಇವೆಲ್ಲ ಅಂತ ಜನನೇ ನಾನು ನಿಂದ ಬರ್ತಾ ಇರೋ ಸರ್ ಯಾರು ಅತಿ ಹೆಚ್ಚು ಯೋತ್ಸು ಅತಿ ಹೆಚ್ಚು ಯೋತ್ಸು ಅವರೇ ನಾನು ನಿಂದ ಬರ್ತಾ ಇರೋದು ಇವತ್ತಿಗೂ ಎಲ್ಲ ಒಂದು ಕಡೆ ಹಿರಿಯರಿಗೆ ಏನಾಗಿದೆ ಆವತ್ತಿನ ನಾವು ಕಾಂಗ್ರೆಸ್ ಅಲ್ಲಿ ಇದ್ವಿ ಅವತ್ತಿನ ನಾವು ಬಿಜೆಪಿ ಅಲ್ಲಿ ಇದ್ವಿ ಅನ್ನೋ ಒಂದು ಮನಸ್ಥಿತಿ ಇದೆ ನಾನೇನು ಏಕಾಏಕಿ ಎಲ್ಲ ಬದಲಾವಣೆ ಮಾಡ್ಬಿಟ್ಟಿದ್ದೀನಿ ದೋಸೆ ತಿರುವಾಗ್ದಂಗೆ ತಿರುವಾಕಿದ್ದೀನಿ ಆ ಥರ ಏನು ಹೇಳಕ್ಕೊಂಟಿಲ್ಲ ಒಂದಷ್ಟು ಒಂದು ವರ್ಗ ಹಿರಿಯರು ಇಲ್ಲ ನಾವು ಅವತ್ತಿಂದ ಅಲ್ಲಿ ಅನ್ನೋದಿದೆ ಆದರೆ ಇವತ್ತಿನ ಯುವ ಜನತೆ ಇದೆಯಲ್ಲ ಏನು ಬೇಕು ದೆಹಲಿಯಲ್ಲಿ ಯಾವ ರೀತಿಯಾದಂಥ ಸರ್ಕಾರ ಮಾಡಿದ್ದಾರೆ ಈ ರೀತಿಯಾದಂಥ ಸರ್ಕಾರಗಳು ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಕರ್ನಾಟಕದಲ್ಲಿ ವಿಶೇಷ ಗ್ರೋಣದಲ್ಲಿ ನಮ್ಗೆ ಅನುಕೂಲ ಆಗುತ್ತೆ ಅಂತ ಬಿಟ್ಟು ಮತ್ತು ಆಮೇಲೆ ಇನ್ನೊಂದು ಹೇಳೋದು ಮಾರ್ತೆ ನನಗಲ್ಲಿ ಒಂದು ಹತ್ತು ಹದಿನೈದು ಉಳ್ಳಿಲಿ ಆರ್ ಅಲ್ಲಿ ಕಮ್ಮಿ ಅಂದ್ರೆ ಒಂದು ಐದು ಸಾವಿರ ಜನ ಡ್ರೈವರ್ಸ್ ಇದ್ದಾರೆ ವಿ ಆರ್ ಅಲ್ಲಿಗೆ ಕೆಲಸಕ್ಕೆ ಹೋಗಂತು ಬೇರೆ ಬೇರೆ ಕೆಲಸ ಅವರೆಲ್ಲ ಡೆಲ್ಲಿಗೆ ಹೋಗ್ತಾರೆ ಅವರೆಲ್ಲ ಪಂಜಾಬ್ಗೆ ಹೋಗ್ತಾರೆ ಅಲ್ಲಿನ ಆಡಳಿತಗಳು ನೋಡ್ಕೊಂಬಂದು ನನಗೆ ಹೇಳ್ತಾರೆ ಹ್ಮ್ 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 ಅಲ್ಲಿ ವ್ಯವಸ್ಥೆ ಇದೆ ಅಂತ ಹೇಳಿ ಹಾಗಾಗಿ ಅದೆಲ್ಲ ನನ್ಗೆ ಕೆಲಸ ಮಾಡ್ತಾ ಇದೆ ಎಲ್ಲ ಒಂದ್ ಕಡೆ ಬೆಂಗಳೂರು ಪ್ರಚಾರಕ್ಕೆ ನಾನು ಆಹ್ವಾನ ಮಾಡಿದ್ದೀನಿ ಸರ್ ಖಂಡಿತ ಒಂದ್ಸರಿ ಅಂತೂ ನಾನು ರೋಣ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾರೆ ರೈತರಿಗೆ ಏನು ಮಾಡಬೇಕು ಅಂತಿದ್ದೀರಿ ತಾವು ದುಡಿಯವೇ ಸರಿ ಈಗ ವಿಶೇಷವಾಗಿ ನೀವು ಎರಡು ಮೂರು ಪಾಯಿಂಟನ್ನು ನಾನು ಇಲ್ಲಿ ಪ್ರಸ್ತಾವನೆ ಮಾಡಲೇಬೇಕು ಒಂದು ಈ ಬೆಣ್ಣೆ ಎಳ್ಳದ್ದು ಸಮಸ್ಯೆ ಇದೆ ಅದರ ನನಗೇನು ಅಷ್ಟು ಎಫೆಕ್ಟ್ ಆಗಲ್ಲ ಅತಿ ಹೆಚ್ಚು ನೀರು ಮಳೆಗಾಲದಲ್ಲಿ ಬಂದಂಥ ಸಂದರ್ಭದಲ್ಲಿ ಅದು ನರಗುಂದ ವಿಧಾನಸಭಾ ಕ್ಷೇತ್ರ ರೋಣ ತಾಲೂಕಿನ ಒಳ ಆಲೂರು ಹೋಬಳಿಲಿ ಅತಿ ಹೆಚ್ಚು ಫ್ಲಡ್ ಆಗ್ತದೆ ಒಂದು ಅದಕ್ಕೊಂದು ಶಾಶ್ವತ ಪರಿಹಾರ ಕೊಡಬೇಕು ಅನ್ನೋದು ಒಂದು ಎರಡನೇದು ರೋಣ ವಿಧಾನಸಭಾ ಕ್ಷೇತ್ರಕ್ಕೆ ಶಾಶ್ವತವಾದಂಥ ನೀರಾವರಿ ಯೋಜನೆಗಳೇ ಇಲ್ಲ ಈ ಶಾಶ್ವತವಾಗಿ ನೀರಾವನೆ ಯೋಜನೆಗಳನ್ನ ಈಗ ಆಲ್ರೆಡಿ ಅನೇಕ ಯೋಜನೆಗಳು ತರ್ತೀವಿ ತರ್ತೀವಿ ಅಂತ ಘೋಷಣೆಗಳಾಗೆ ಉಳಿದಿವೆ ಒಂದೇ ಒಂದು ಜಿಗಳೂರು ಕೆರೆಗೆ ನೀರು ತುಂಬಿಸುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ ಬಹುಶಃ ಎರಡು ಸಾವಿರದ ನಾಲ್ಕರಿಂದ ಇಲ್ಲಿ ತನಕ ಪ್ರಯತ್ನ ಪಟ್ಟು ತಕ್ಕ ಮಟ್ಟಿಗೆ ಇಬ್ರು ಯಶಸ್ಸಾಗಿದ್ದಾರೆ ಅಷ್ಟು ಅವ್ರು ಮಾಡಿರೋ ಕೆಲಸಕ್ಕೆ ನಾನು ಸಹ ಅಪ್ರಿಷಿಯೇಟ್ ಮಾಡ್ತೀನಿ ಯಾರನ್ನು ಒಳ್ಳೆ ಕೆಲಸ ಮಾಡಿದ್ರೆ ಅದನ್ನು ಅಪ್ರಿಷಿಯೇಟ್ ಮಾಡಲೇಬೇಕು ಇಬ್ರು ಸೇರಿದ್ದಾರೆ ಅದರಲ್ಲಿ ಮಾಜಿ ಶಾಸಕರು ಇದ್ದಾರೆ ಅಲ್ಲಿ ಶಾಸಕರು ಇದ್ದಾರೆ ಒಂದು ತಕ್ಕ ಮಟ್ಟಿಗೆ ಪರವಾಗಿಲ್ಲ ಅದರಲ್ಲೂ ಒಂದು ದ್ವೇಷ ಏನಂದರೆ ಕೆಲವು ಹಳ್ಳಿಗಳಿಗೆ ಮಾತ್ರ ಸೀಮಿತವ ಕುಡಿಯೋ ನೀರನ್ನ ಇವರು ಅಧಿಕಾರದಲ್ಲಿದ್ದಾಗ ಇವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಅದನ್ನು ಡೈವರ್ಟ್ ಮಾಡ್ಕೊತಾರೆ ಅವ್ರ ಅಧಿಕಾರದಲ್ಲಿದ್ದಾಗ ಯಾವ ರೀತಿ ಬೇಕೋ ಆ ರೀತಿ ಅವರಿಗೆ ಇವರು ಅನುಕೂಲ ಆಗುವಂಥ ಊರುಗಳಿಗೆ ಮಾತ್ರ ಕೊಡುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ ಆ ರೀತಿ ಸಣ್ಣತನ ರಾಜಕಾರಣ ಮಾಡೋದು ಬಿಟ್ಟು ನೀರು ಎಲ್ರಿಗೂ ಬೇಕಾಗುತ್ತೆ ನಿಮಗೆ ನೀರು ಬೇಕು ಇನ್ನೊಬ್ರಿಗೆ ನೀರು ಬೇಡ ಅನ್ನೋಂಗಿಲ್ಲ ಅದ್ರ ಜೊತೆ ಜೊತೆಗೆ ವಿಶೇಷವಾಗಿ ಕೃಷಿ ಮಾಡೋಕ್ಕೋಸ್ಕರ ಏನು ಶಾಶ್ವತವಾದಂಥ ನೀರಾವ ಯೋಜ ನೀರಾವರಿ ಯೋಜನೆಗಳನ್ನ ನೀವು ಬಸವ ಈ ಕಡೆ ನೀವು ಬಿಜಾಪುರಕ್ಕೆ ಬಂದರೆ ಇತ್ತೀಚಿನ ಬಿಜಾಪುರ ಮತ್ತು ಬಾಗಲಕೋಟೆಗೆ ಬಂದರೆ ನೋಡ್ಬೋದು ಅತಿ ಹೆಚ್ಚು ಕಬ್ಬು ಬೆಳೀತಾರೆ ಯಾಕಪ್ಪ ಅಂದರೆ ಅಲ್ಲಿ ನೀರಾವರಿ ಯೋಜನೆಗಳನ್ನ ಇಂಪ್ಲಿಮೆಂಟ್ ಹಂಗಾಯಿತು ನಮ್ಮ ಇವರಿರ್ಬೋದು ಯಾರು ನೀರಾವರಿ ಪಾಟೀಲ್ ಎಂ ಬಿ ಪಾಟೀಲ್ ಎಂ ಬಿ ಪಾಟೀಲ್ ಒಳ್ಳೆ ದೂರದೃಷ್ಟಿ ಇಟ್ಕೊಂಡು ಅವರು ಅವರು ಜಿಲ್ಲೆ ಮಟ್ಟಿಗೆ ರಾಜ್ಯಕ್ಕೆ ಅಂತ ನಾನು ಒಪ್ಕೊಳಲ್ಲ ಜಿಲ್ಲೆ ಮಟ್ಟಿಗೆ ಒಳ್ಳೆ ಕೆಲಸ ಮಾಡಿದ್ದಾರೆ ಆ ರೀತಿಯಾದಂಥ ಒಂದು ಯೋಜನೆಗಳನ್ನ ಗದಗ ಡಿಸ್ಟಿಕ್ ತರಬೇಕು ವಿಶೇಷವಾಗಿ ರೋಣದಲ್ಲಿರ್ತಕ್ಕಂಥ ಎಲ್ಲ ಅತಿ ಹೆಚ್ಚು ರೈತ ವರ್ಗ ಇದೆ ಇವ್ರ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಒಂದು ನೀರವ್ ಅವರ ಯೋಜನೆ ಮಾಡ್ಬೇಕನ್ನೋದು ನನ್ನ ಕಲ್ಪನೆ ಇದೆ ಎಸ್ ವೀಕ್ಷಕರೇ ಗ್ರಾಮೀಣ ಭಾಗ ಉದ್ಧಾರ ಆದರೆ ಶ್ರೀಮಂತಿಕೆ ಆಗುತ್ತೆ ರಾಜ್ಯ ದೇಶ ಗ್ರಾಮೀಣ ಭಾಗದಲ್ಲಿ ಸಮಸ್ಯೆಗಳು ಹೆಚ್ಚಾದ್ರೆ ಆ ರಾಜ್ಯ ಆಗಲಿ ದೇಶ ಆಗಲಿ ಉದ್ಧಾರ ಆಗಲ್ಲ ಭಾಳ ಆಯಿತು ನಾನು ಉತ್ತರ ಕರ್ನಾಟಕ ಭಾಗಕ್ಕೆ ಹೋಗಿದ್ದೀನಿ ಅಲ್ಲಿ ಸಮಸ್ಯೆಗಳನ್ನ ನೋಡಿದ್ದೀನಿ ವಿಜಯಪುರಕ್ಕೆ ಹೋಗಿದ್ದೀನಿ ರಾಯಚೂರ್ಗೆ ಹೋಗಿದ್ದೀನಿ ಬೆಳಗಾವಿಗೆ ಹೋಗಿದ್ದೀನಿ ಅಲ್ಲೆಲ್ಲ ಬಟ್ ಗದಗಕ್ಕೂ ಒಂದಷ್ಟು ಭೇಟಿಯನ್ನು ಕೊಟ್ಟಿದೆ ಬಟ್ ಗದಗ ಜಿಲ್ಲೆಯ ರೋಣ ವಿಧಾನಸಭಾ ಕ್ಷೇತ್ರದ ಇವರ ಸ್ಟೋರಿಗಳು ಹೇಳ್ತಾವಲ್ಲ ರೋಡ್ ಇಲ್ಲ ಬಸ್ ಇಲ್ಲ ಆಸ್ಪತ್ರೆ ಸರಿ ಇಲ್ಲ ಸರಿಯಾದಂಥ ಕಾಲೇಜ್ಗಳಿಲ್ಲ ರೈತರಿಗೆ ರೀತಿ ಸಮಸ್ಯೆ ಆಗ್ತಿದೆ ಇವೆಲ್ಲವನ್ನು ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನಿಜವಾಗಿಯೂ ಅದಷ್ಟೇ ಸಮಸ್ಯೆಗಳಿದ್ದಲ್ಲಿ ಸಮಸ್ಯೆ ಪರಿಹಾರ ಆಗಬೇಕು ಊರು ಉದ್ಧಾರ ಮಾಡೋಕೆ ಯಾರಾದ್ರೇನು ಈಗ ಆಲಿ ಮತ್ತು ಮಾಜಿ ಇಬ್ಬರು ಸಹ ಭಾಳ ವರ್ಷಗಳ ಕಾಲ ಆಳ್ವಿಕೆ ನಡೆಸ್ತವ್ರೆ ಹಾಗಾಗಿ ರೋಣ ಸ್ವಲ್ಪನಾರ ಬದಲಾಗಬೇಕಾಗಿತ್ತು ರೋಣದಲ್ಲಿ ಸರಿಯಾಗಿ ಪವರ್ ಇಲ್ಲ ಕರೆಂಟ್ ಇಲ್ಲ ಬೀದಿ ದೀಪಿಗಳಿಲ್ಲ ಅಂತ ಹೇಳ್ತವ್ರೆ ನಿಜವಾಗಿಯೂ ಅಷ್ಟೆಲ್ಲ ರೋಣ ಹಿಂದುಳಿದಿದ್ರೆ ನಿಮ್ಮ ಪ್ರಕಾರ ಇವ್ರು ಹೇಳ್ತವ್ರ ಕ್ಯಾಂಡಿಡೇಟು ಎತ್ತೋರಿಗೆ ಹೆಗಣ ಮದ್ದು ರಾಜಕಾರಣಕ್ಕೆ ಬಂದ್ಬಿಟ್ಟವ್ರು ಎ ಪಿನ್ ಕ್ಯಾಂಡೇಟ್ ಆಯ್ತವ್ರು ಇವ್ರು ಹೇಳ್ತಾರೆ ಬಟ್ ರೋಣ ಜನ ನೀವೇನು ಹೇಳ್ತೀರಿ ರೋಣ ಡೆವಲಪ್ಮೆಂಟ್ ಆಗಿಲ್ವಾ ರೋಣ ಉದ್ಧಾರ ಆಗಿಲ್ವಾ ರೋಣ ಇನ್ ಏನೇನು ಆಗಬೇಕು ಇವ್ರು ಹೇಳ್ತಾರೋ ವಿಜನರಿ ಇವ್ರು ಏನು ವಿಜನ್ ಹೇಳ್ತದಲ್ಲ ಇವೆಲ್ಲ ಮಾಡ್ತೀನಿ ಅಂತ ಸಾಧ್ಯ ಆಗತ್ತಾ ಮಾಡ್ತಾರ ಇವ್ರ ಬಗ್ಗೆ ನಂಬಿಕೆ ಇದೆಯಾ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ ಸರ್ ಫೈನ್ಲಿ ಏನು ಹೇಳ್ತೀರಿ ರೋಣ ಜನಕ್ಕೆ ತಾವೇನು ಅಪೀಲ್ ಮಾಡ್ತೀರಿ ಸರ್ ಏನಿಲ್ಲ ಈಗ ನಾನು ಇದುವರೆಗೂ ಏನು ಹೇಳಿದ್ನಲ್ಲೋ ಇದಕ್ಕೆ ಕಟಿಬದ್ಧನಾಗಿರ್ತೀನಿ ಮತ್ತೆ ಅಲ್ಲಿನ ಮೂಲಭೂತವಾಗಿ ಯಾವ ರೀತಿಯಾದಂಥ ಸಮಸ್ಯೆಗಳು ಅದಕ್ಕೆ ಸ್ಪಂದಿಸಿ ಅಲ್ಲ ಜನರನ್ನು ವಿಶ್ವಾಸ ಗಳಿಸಿ ಮತ್ತೆ ಅಲ್ಲಿ ಆಯ್ಕೆ ಬರ್ತೀನಿ ಅಂತ ನಾನು ಇಷ್ಟೇ ಹೇಳಕ್ ಬಯಸ್ತೇನೆ ಅಚ್ಚ ಅಚ್ಚಕ್ರಣ ಸ್ವಚ್ಛವಾಗಿ ಮುಚ್ಚು ಮರೆಯಿಲ್ಲದೆ ರಾಜಕಾರಣದಲ್ಲಿ ಏನು ಮಾಡ್ತೀನಿ ಯಾತಕ್ಕಾಗಿ ರೋಣಾಗಿ ಬಂದಿದ್ದೀನಿ ಅಂತ ದೊಡ್ಡವರು ದೊಡ್ಡ ಮನಸ್ಸಲ್ಲಿ ಮಾತಾಡಿದ್ರು ನಿಜವಾಗಿಯೂ ಆ ಸನ್ನಿವೇಶ ಕೇಳ್ತಾ ನನಗೆ ಒಂಥರ ಆಗುತ್ತೆ ಬಸ್ ಸರಿಯಾಗಿಲ್ಲ ಅಂದ್ರೆ ರೈತರಿಗೆ ಹೆಲ್ಪ್ ಆಗ್ತಿಲ್ಲ ಅಂತಂದ್ರೆ ಆಸ್ಪತ್ರೆಗಳಿಲ್ಲ ಅಂದರೆ ಶಾಲೆಗಳಿಲ್ಲ ಅಂತಂದ್ರೆ ಅಂದರೆ ಸರಿಯಾದ ವ್ಯವಸ್ಥೆಗಳಿಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ ನಿಜವಾಗಿಯೂ ನಿಮ್ಮ ಪ್ರಕಾರ ರೋಣ ಅಭಿವೃದ್ಧಿ ಆಗಿಲ್ವೇ ಅಭಿವೃದ್ಧಿ ಇವ್ರ ಕಡೆಯಿಂದ ಏನಾದ್ರು ಸಾಧ್ಯ ಆಗುತ್ತಾ ನಿಮ್ಗ ನಂಬಿಕೆ ಇದೆಯಾ ಕಾಮೆಂಟ್ ಮಾಡಿ ತಿಳಿಸಿ ನಮ್ಮ ಇವತ್ತಿನ ಲೀಡರ್ ಕಾರ್ಯಕ್ರಮದಲ್ಲಿ ದೊಡ್ಡವರು ಬಂದಿದ್ರು ಧನ್ಯವಾದ ಒಳ್ಳೇದಾಗಲಿ ನಮಸ್ಕಾರ ಒಳ್ಳೆ ಉದ್ದೇಶ ಇರೋರಿಗೆಲ್ಲ ಒಳ್ಳೇದಾಗ್ಲಿ ಒಳ್ಳೇದು ಮಾಡೋರಿಗೆಲ್ಲ ಒಳ್ಳೆಯದಾಗ್ಲಿ ಇದು ನನ್ನ ಆಶಯ ಊರು ಉದ್ಧಾರ ಮಾಡೋಕೆ ಯಾರಾದ್ರೇನು ಕಾಂಗ್ರೆಸ್ ಅವರು ಬಿ ಜೆ ಪಿ ಅವರು ಜೆ ಡಿ ಎಸ್ ಅವರು ಆಮ್ ಆದ್ಮಿ ಪಕ್ಷದವ್ರು ಎಸ್ ಡಿ ಪಿನವರು ಕೆ ಆರ್ ಎಸ್ನವರು ಒಳ್ಳೆ ಮನಸ್ಸಿರೋ ರಾಜಕಾರಣಿಗಳು ವಿಧಾನಸೌಧಕ್ಕೆ ಬರಬೇಕು ಜನರ ಮತದಾರರ ವಿದ್ಯಾರ್ಥಿಗಳ ರೈತರ ದನಿಯಾಗೋರು ವಿಧಾನಸೌಧದಲ್ಲಿ ಕೂತಿರ್ಬೇಕು ಎಮ್ ಎಲ್ ಎ ಆಗಿ ಶೋಕಿ ಮಾಡ್ಕೊಂಡು ಆಸ್ತಿ ಹೆಚ್ಚಳ ಮಾಡ್ಕೊಳೋರ್ಗಿಂತ ಊರು ಉದ್ದಾರ ಮಾಡೋರು ಓಟ್ ಹಾಕಿ ಅಂತ ಹೇಳ್ತಾ ಅದು ಇವರೇ ಆಗ್ಬೋದು ಯಾರೇ ಆಗ್ಬೋದು ನಿಮ್ಗೆ ಗೊತ್ತು ಆಯ್ಕೆ ಮಾಡ್ತೀರಿ ಆದರೆ ನಿಮ್ಮ ವೋಟ್ ಅನ್ನು ವೇಸ್ಟ್ ಮಾಡ್ಕಬೇಡಿ ನಮ್ಮ ಜಾತಿಯವನ್ ಆ ಪಾರ್ಟಿ ಇಲ್ಲಿಂತವನೇ ನಮ್ಮ ಧರ್ಮದವ್ನ ಇಲ್ಲಿಂತವನೇ ನಮ್ಮ ಪರವಾಗಿ ಯಾರು ಧ್ವನಿ ಅವರಿಗೆ ವೋಟ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಕಾರ್ಯಕ್ರಮ ಮುಗಿಸ್ತೇನೆ ನಾಳೆ ನೆಲಕಾರ ಲೀಡರ್ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ನಾನು ಮತ್ತೆ ನಿಮ್ಮನ್ನು ಭೇಟಿ ಆಗ್ತೇನೆ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ